ಪ್ರಜಲದಕ್ಕೆ ಸ್ವಾಗತ. ನಾನ್ ಚೈತ್ರ. ಎಸ್, ಈಗಾಗಲೇ ಯಕ್ಷಗಾನ ಅನ್ನುವಂಥದ್ದು ಕರಾವಳಿಯ ಪ್ರಮುಖವಾದಂತಹ ಕಲೆ. ಯಕ್ಷಗಾನ ಅನ್ನುವಂಥದ್ದು ಸಾಂಪ್ರದಾಯಿಕವಾದಂತಹ ಕಲೆ ಕೂಡ ಹೌದು. ಆ ನಿಟ್ಟಿನಲ್ಲಿ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂತಹ ಅಕಾಡೆಮಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಾಕಷ್ಟು ವರ್ಷಗಳಿಂದ ಕೂಡ ಒಂದು ಕಡೆಯಲ್ಲಿ ಒಂದು ಸಾಕಷ್ಟು ಹೋರಾಟಗಳು, ಒಂದು ಕಡೆಯಲ್ಲಿ ಸಾಕಷ್ಟು ವಾದಗಳು ನಡೀತಾ ಇತ್ತು ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಇದೀಗ ಒಂದು ವೇಳೆ ಏನೋ ಕರಾವಳಿಯ ಒಂದು ಈ ಒಂದು ಯಕ್ಷಗಾನಕ್ಕೆ ಇದೀಗ ಈ ಒಂದು ಭಾಗ್ಯ ಸಿಗುವಂತಹ ಲಕ್ಷಣಗಳು ಒಂದು ಕಡೆಯಲ್ಲಿ ಗೋಚರ ಆಗ್ತಾ ಇರುವಂಥದ್ದು. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ ಯಕ್ಷಗಾನ ಜಾನಪದ ಅಕಾಡೆಮಿಯ ಮಾಜಿ ಸದಸ್ಯರಾದಂತಹ ಭಾಸ್ಕರ್ ರೈಕುಕೋಳಿ ಅವರು. ಸರ್ಕಾರಿ ಮುಖ್ಯವಾಗಿ ಇನ್ನೊಬ್ರು ಬಲ್ಲಿರೇನಯ್ಯ ಸಂಪಾದಕರಾದಂತಹ ತಾರಾನಾಥ್ ವಾರ್ಕಳ್ಳಿ ಅವರು. ಸರ್ಕಾರಿ ಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ನಾನಿದೀಗ ಭಾಸ್ಕರ ಕುಕ್ಕೋಳಿ ಅವರು, ಈಗಾಗಲೇ ನಾವು ಗಮನಿಸ್ತಿದೀವಿ ಒಂದು ಕಡೆಯಲ್ಲಿ ಯಕ್ಷಗಾನ ಅನ್ನುವಂಥದ್ದು ನಮ್ಮ ಸಂಪ್ರದಾಯವಾದಂತಹ ಒಂದು ಕಲೆ ಯಕ್ಷಗಾನ ಕರಾವಳಿಯವಾಗದ್ದು. ಆ ನಿಟ್ಟಿನಲ್ಲಿ ಪ್ರತ್ಯೇಕವಾದಂತಹ ಅಕಾಡೆಮಿಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇರುವಂತಹ ಮಾತು. ಆ ನಿಟ್ಟಿನಲ್ಲಿ ಇದೀಗ ಅಕಾಡೆಮಿ ಒಂದು ಕಡೆಯಲ್ಲಿ ಸಿಗುವಂತಹ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಆಶಾದಾಯಕವಾದಂತಹ ಒಂದು ವಾತಾವರಣ. ಯಾಕಂದ್ರೆ ಯಕ್ಷಗಾನ ಎನ್ನುವುದು ಬಹಳ ಒಂದು ವಿಶಾಲವಾದಂತಹ ವ್ಯಾಪ್ತಿಯನ್ನು ಹೊಂದಿರುವಂತಹ ಕಲೆ. ಹೌದು, ಬಹುಶಃ ಈ ಅಕಾಡೆಮಿಗಳು ಕರ್ನಾಟಕದಲ್ಲಿ ಆದಂಥ ಒಂದು ಸಂದರ್ಭ. ನಾವು ಮುಖ್ಯವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿಯವ್ರನ್ನ ನಾವು ಇವತ್ತು ನೆನಪಿಸ್ಕೊಳ್ಬೇಕು. ಕರಾವಳಿ ಜಿಲ್ಲೆಗಳಿಗೆ ತುಳು, ಕೊಡವ, ಕೊಂಕಣಿ ಇತ್ಯಾದಿ ಅಕಾಡೆಮಿ ಬರುವುದಕ್ಕೂ ಅವರು ಕಾರಣ. ಇದು ಜಾನಪದ ಯಕ್ಷಗಾನ ಅಕಾಡೆಮಿ ಕೂಡ ರಚನೆ ಆಗುವಂತಹ ಸಂದರ್ಭದಲ್ಲಿ ಅವರ ಒಂದು ಕೆಲಸ ಬಹಳ ದೊಡ್ಡದು ಅಂತ ಅನಿಸ್ತಾ ಇದೆ. ಅಕಾಡೆಮಿಕ್ ಆಗಿ ಯಕ್ಷಗಾನದಲ್ಲಿ ಮಾಡುವುದಕ್ಕೆ ಬೇಕಾದಷ್ಟು ಕೆಲಸಗಳಿವೆ. ಆದರೂ ಕೂಡ ಏನಾಗಿದೆ ಅಂತ ಹೇಳಿದರೆ, ಪರಂಪರೆಯಿಂದ ಅದೊಂದು ಜಾನಪದ ಕಲೆ ಅಂತ. ಇವತ್ತು ಕನ್ನಡದ ಯಾವುದೇ ಸಾಹಿತ್ಯ ಪ್ರಕಾರಗಳನ್ನು ನೋಡಿದರೆ ಯಕ್ಷಗಾನದಲ್ಲಿ ಅದೆಲ್ಲ ಇದೆ. ಅದರಲ್ಲಿ ಸಂಗೀತ ಇದೆ, ಸಾಹಿತ್ಯ ಇದೆ, ನೃತ್ಯ ಇದೆ, ಬಣ್ಣಗಾರಿಕೆ ಇದೆ, ಒಂದು ಸಮಷ್ಟಿ ಕಲೆಯಾಗಿ ಅದು ಕಾಣುತ್ತದೆ. ಆದರೂ ಕೂಡ ಯಾಕೋ ಅದನ್ನು ಜಾನಪದ ಅಂತ ಆಗಿ ಬಿಟ್ಟಿದ್ದಾರೆ. ಇದು ಅದೊಂದು ಶಿಷ್ಟ ಕಲೆ ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಅಕಾಡೆಮಿಯ ಕೆಲಸಗಳು ಪೂರಕ ಅಂತ ನನಗೆ ಅನ್ನಿಸ್ತದೆ. ಅದರ ಜೊತೆಗೆ ಏನಾಗಿದೆ ಅಂದರೆ, ಆರಂಭ ಮಾಡುವ ಹೊತ್ತಿನಲ್ಲಿ ಯಕ್ಷಗಾನವನ್ನು ಒಂದು ಸೀಮಿತವಾದಂಥ ಕಲೆ ಅಂತ ನೋಡಿಕೊಂಡು ಎಲ್ಲ ಜಾನಪದ ವರ್ಗದ ಜೊತೆಯಲ್ಲಿ ಸೇರಿಸಿಬಿಟ್ರು. ಜಾನಪದ ಎನ್ನುವುದು ವಿಶಾಲವಾದದ್ದು. ಇವತ್ತಿಗೂ ಕೂಡ ನಾವು ಒಂದು ಜಾನಪದ ಕಲೆ ಯಕ್ಷಗಾನ ಹೆಸರೇ ಕೂಡ ಬಂದಿರುವ ಹಾಗೆ ಬಂದಿದೆ. ಈಗ ಜಾನಪದ ಕಲೆ ಅಂದ್ರೆ ಈ ಜಾನಪದ ಎನ್ನುವುದೇ ವಿಶಾಲವಾದದ್ದು. ಅದಕ್ಕೊಂದು ಪ್ರತ್ಯೇಕ ಅಕಾಡೆಮಿ ಮೊದಲೇ ಆಗಬೇಕಾಗಿತ್ತು. ಅದರೊಟ್ಟಿಗೆ ಈ ಯಕ್ಷಗಾನವನ್ನು ಸೇರಿಸಿಬಿಟ್ರೆ ಏನಾಯ್ತು, ಬಹಳ ದೊಡ್ಡ ಮಟ್ಟದ ಒಂದು ವ್ಯಾಪ್ತಿ ಆಯಿತು. ಎಲ್ಲವನ್ನು ನೋಡಿಕೊಳ್ಳಿಕ್ಕೆ ಬಹಳ ಕಷ್ಟ. ಈಗ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಲ್ಲಿ 2002 ಹೊತ್ತಿಗೆ ನಾನು ಸದಸ್ಯನಾಗಿದ್ದದ್ದು. ಆಗ ಪ್ರೊಫೆಸರ್ ಹಿ ಸಿ ರಾಮಚಂದ್ರೇಗೌಡರು ಅದರ ಅಧ್ಯಕ್ಷರಾಗಿದ್ದರು. ಅದರಲ್ಲಿ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಾನಪದ ವಿಭಾಗಗಳಿಂದ ಸುಮಾರು 20-25 ಮಂದಿ ಸದಸ್ಯರಿದ್ದೇವೆ ನಾವು. ಯಕ್ಷಗಾನಕ್ಕೆ ನಾನು ಮತ್ತು ಎಮ್ ಎಲ್ ಸಾಮಗ್ರಿ ಮಾತ್ರ ಇದ್ದದ್ದು. ಹಾಗಾಗಿ ಪ್ರತಿ ಸಲ ಕೂಡ ಯಕ್ಷಗಾನಕ್ಕೆ ಸಂಬಂಧಪಟ್ಟು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಾಗ ಇನ್ನೊಬ್ಬ ಕರಪಾಲ ಮೇಳದವ ಬಂದು ನಮ್ಮ ಕಡೆಗೆ ಆಗಬೇಕು ಅಂತ ಹೇಳಿದರು. ಹಾಗಾಗಿ ಯಕ್ಷಗಾನಕ್ಕೆ ಕಾರ್ಯಕ್ರಮಗಳು ಕಡಿಮೆ ಸಿಕ್ತು. ಅದರ ಬಗ್ಗೆ ಕೆಲಸ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಅಕಾಡೆಮಿಕ್ ಆಗಿ ಯಕ್ಷಗಾನದಲ್ಲಿ ಏನೂ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಆಮೇಲೆ ಕರ್ನಾಟಕ ಜಾನಪದವನ್ನು ಬೇರೆ ಮಾಡಿದರು, ಯಕ್ಷಗಾನ ಬಯಲಾಟ ಅಕಾಡೆಮಿಯನ್ನು ಬೇರೆ ಮಾಡಿದರು ಕುಂಬಳೆ ಸುಂದರರಾಯರ ಒಂದು ಸಮಯದಲ್ಲಿ. ಅದರಲ್ಲಿ ಸ್ವಲ್ಪ ಕೆಲಸಗಳಾಗಿದೆ, ಯಕ್ಷಗಾನಕ್ಕೆ ಪಠ್ಯ ತಯಾರಾಗಿದೆ. ಇನ್ನು ಯಕ್ಷಗಾನವನ್ನೇ ನಾವು ತಗೊಂಡಾಗ ಅದರಲ್ಲಿ ಅನೇಕ ಉಪ ವರ್ಗಗಳು ಕೂಡ ಇದ್ದಾವೆ. ಈಗ ಕರಪಾಲ ಮೇಲೆ ಇರ್ಬೋದು, ಅಥವಾ ದೊಡ್ಡಾಟ ಇರ್ಬೋದು, ಸಣ್ಣಾಟ ಇರ್ಬೋದು, ಮುಡಲಪಾಯ ಇರ್ಬೋದು, ಇದೆಲ್ಲ ಸೇರಿದರೆ ಅದು ಕೂಡ ದೊಡ್ಡ ವ್ಯಾಪ್ತಿಯೇ. ಅಲ್ಲಿಯೂ ಕೂಡ ಒಂದು ವಿಭಾಗಕ್ಕೆ ನ್ಯಾಯ ಮಾಡುವುದು ಕಡಿಮೆ ಆಯಿತು. ಆದರೆ ಈಗ ನಾನು ಯಾಕೆ ಆಶಾದಾಯಕ ಅಂತ ಕೇಳಿದೆ, ಸರ್ಕಾರ ಅಂತಿಮ ನಿರ್ಧಾರಕ್ಕೆ ಬಂದಿದೆ. ಯಕ್ಷಗಾನವನ್ನು ಬೇರೆ ಮಾಡ್ತಾ ಇದೆ, ಬಯಲಾಟವನ್ನು ಬೇರೆ ಮಾಡ್ತಾ ಇದೆ. ಏನಾದರೂ ಒಳ್ಳೆಯ ಬೆಳವಣಿಗೆ ಆದೀತು ಎನ್ನುವುದು ನನ್ನ ಒಂದು ಅಭಿಪ್ರಾಯ. ಸರ್, ನೀವೇನು ಹೇಳ್ತೀರಾ, ಒಂದು ಯಕ್ಷಗಾನವನ್ನು ಒಂದು ಪ್ರತ್ಯೇಕವಾದಂಥ ಅಕಾಡೆಮಿ ಇದೀಗ ರಚನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗ್ತಾ ಇರುವಂಥದ್ದು? ಆಗಬೇಕಾಗಿತ್ತು, ಆಗಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಕರಾವಳಿಯವರು. ಹಾಗೆಯೇ ಬಯಲಾಟಕ್ಕೂ ಪ್ರತ್ಯೇಕ ಅಕಾಡೆಮಿ ಆಗಬೇಕು ಅಂತ ಆ ಕಡೆಯ ಕೂಗು ಇತ್ತು. ಈ ಕಡೆ ನಮ್ಮ ಕಲಾರಂಗದವರು ಮತ್ತು ಬೇರೆ ಬೇರೆ ಸಂಸ್ಥೆಗಳವರು ಯಕ್ಷಗಾನಕ್ಕೆ ಪ್ರತ್ಯೇಕ ಅಕಾಡೆಮಿ ಆಗಬೇಕು ಅಂತ ಮನವಿ ಸಲ್ಲಿಸಿದ್ದೂ ಇತ್ತು, ಮತ್ತು ಬಹುಜನರ ಅಪೇಕ್ಷೆಯೂ ಆಗಿತ್ತು ಅದು. ಮತ್ತು ಆಗಲೇಬೇಕಾದದ್ದು, ಯಾಕಂದರೆ ಒಟ್ಟು ಕರ್ನಾಟಕದ 30 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳಲ್ಲಿ ಯಕ್ಷಗಾನ ಇದೆ, ಕರಾವಳಿಯ ಯಕ್ಷಗಾನ. 25 ಜಿಲ್ಲೆಗಳಲ್ಲಿ ಬೇರೆ ಬಯಲಾಟ ಪ್ರಕಾರಗಳೆಲ್ಲ ಇವೆ. ಹಾಗಿರುವಾಗ ಬಂದ ಅನುದಾನ ನಾವು ಸಮಾನವಾಗಿ ಹಂಚಲಿಕ್ಕೆ ಆಗೋದಿಲ್ಲ ಅಲ್ವ. 5 ಜಿಲ್ಲೆಗಳಿಗೆ ಎಷ್ಟು ಬೇಕು ಅಷ್ಟೇ ಈಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೀಗೆ ಮಾಡಬೇಕಾಗತ್ತೆ. ಆದರೆ ಬಯಲಾಟ ಯಕ್ಷಗಾನ ಅಕಾಡೆಮಿ ಅಂತ ಇತ್ತು.
ಆಗ ಎರಡೂ ಕಡೆಗೂ ಅನ್ಯಾಯ ಆಗ್ತಾ ಇತ್ತು. ಅವರಿಗೂ ಸರಿಯಾದ ಅನುದಾನ ಸಿಗ್ತಿಲ್ಲ, ನಮಗೂ ಸರಿಯಾಗಿ ಸಿಗ್ತಾ ಇಲ್ಲ, ಹೀಗೆಲ್ಲ. ಇವಾಗ ಹಾಗಲ್ಲ, ಪ್ರತ್ಯೇಕವಾದ ಅಕಾಡೆಮಿ ಆಗಿ ನಮಗೆ ಬೇಕಾದಷ್ಟು ಕೆಲಸ ಅಕಾಡೆಮಿಕ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಅಷ್ಟು ಕಲಾ ಪ್ರಕಾರಗಳು ಇಲ್ಲಿ ಇದೆ, ತೆಂಕು ಬಡಗು ಬಡ ಬಡಗು. ಈಗ ತುಳುವಿಗೆ ಸರಿಯಾದ ಮಾನ್ಯತೆ ಸಿಗ್ತಾ ಇಲ್ಲ, ತುಳು ಯಕ್ಷಗಾನಗಳು ಅದದ್ದು ಕಡಿಮೆ. ನಾನೀಗ 2-3 ವರ್ಷದಲ್ಲಿ ಅಕಾಡೆಮಿಯಲ್ಲಿ ಇದ್ದೆ ಅಲ್ಲ, ಬರಿ ಕಡಿಮೆ ಅನುದಾನ ತುಳುವಿಗೆ ಹೋಗಿತ್ತು. ಯಾಕಂದ್ರೆ ಭಾಷಾ ಅಕಾಡೆಮಿ ಬೇರೆ ಇತ್ತು, ಆ ಕಡೆಯಿಂದ ಜಾನಪದ ಅಕಾಡೆಮಿ ಬೇರೆ ಇದೆ. ಆಗ ಇಲ್ಲಿಂದ ಯಾಕೆ ಅವರು ತಗೊಳ್ಬೇಕು, ಅಲ್ಲಿಂದ ತಗೊಳ್ಬಹುದಲ್ವಾ ಅಂತ ಹೀಗೆಲ್ಲ ಇಂಥ ಮಾತುಗಳೆಲ್ಲ ಬರ್ತಾ ಇತ್ತು. ಈ ಮೂರು ತಿಟ್ಟು ಆಯಿತು, ತುಳು ಆಯಿತು, ಮತ್ತೆ ತಾಳಮದ್ದಳೆ ಅಂತ ಅದ್ಭುತವಾದ ಒಂದು ಕಲಾ ಪ್ರಕಾರ ಇದೆ, ಮಾತಿನ ಕಲೆ, ಅದು ಅದಕ್ಕೂ ಅವಕಾಶ ಕೊಡಬೇಕು. ಆಮೇಲೆ ಚಿಕ್ಕಮೇಳ, ಹೂವಿನ ಕೋಲು, ಇದನ್ನೆಲ್ಲ ಸೇರಿಸಿದಾಗ ಒಂದು 5-6 ಕಲಾ ಪ್ರಕಾರಗಳಿಗೆ ಒಂದು ಅಕಾಡೆಮಿ ಆದದ್ದು ಒಳ್ಳೆಯದಾಯಿತು. ಆದರೆ ಒಂದು ಅಸಮಾಧಾನದ ವಿಚಾರ ಏನು ಅಂದ್ರೆ, ಮೂಡಲಪಾಯವನ್ನು ಈ ಯಕ್ಷಗಾನಕ್ಕೆ ಸೇರಿಸ್ತಾರಂತೆ. ಈಗ ಪ್ರತ್ಯೇಕ ಅಕಾಡೆಮಿ ಆದರೂ ಕೂಡ ಅದನ್ನ ಸೇರಿಸ್ತಾರೆ ಅಂತ ಅಂದ್ರೆ, ಅವರದನ್ನು ಹೇಳೋದು ಮೂಡಲಪಾಯ ಯಕ್ಷಗಾನ ಅಂತ ಹೇಳಿ ಮೊದಲದೇ ಗೊಂದಲಾಗ್ತದೆ. ಅದು ಮೊದಲಿಂದ ಸಮಸ್ಯೆ ಬರುತ್ತೆ. ಯಾಕೆಂದ್ರೆ ನಮಗೆ ಅಲ್ಲಿ ಬರ್ತಾ ಇದ್ದದ್ದು ಪಾರ್ಥಿಸುಬ್ಬ ಪ್ರಶಸ್ತಿ ಪ್ರದಾನ ಮಾಡುವಾಗ ಒಂದು ನಮಗೆ ಸಿಗಬೇಕು ಅಂತ ಪ್ರತಿ ಸಂದರ್ಭದ ಜಗಳ. ಅಂದ್ರೆ ವಯಲಾಟ್ ಯಕ್ಷಗಾನ ಅಕಾಡೆಮಿ ಅಲ್ವಾ, ಅಕಾಡೆಮಿಯ ಪ್ರಶಸ್ತಿ ಆಚೆಗೂ ಹೋಗ್ಬೇಕು ಅಂತ. ಇನ್ನೀಗ ಅದೇ ಸಮಸ್ಯೆ ಬರುತ್ತೆ, ಮೂಡಲಪಾಯಕ್ಕೂ ಪ್ರಶಸ್ತಿ ಒಂದು ಕೊಡ್ಲೇಬೇಕಲ್ವ ನಾವು. ಆದ ಕಾರಣ ಅದೊಂದು ಗೊಂದಲ ಹಾಗೆ ಉಳಿಯುತ್ತೆ. ಮತ್ತೆ ಯಕ್ಷಗಾನಕ್ಕಾಗಿಯೇ ಪ್ರತ್ಯೇಕವಾಗಿ ಅಂದ್ರೆ ಕರಾವಳಿ ಯಕ್ಷಗಾನಕ್ಕಾಗಿಯೇ ಅದನ್ನು ಮೀಸಲಿಟ್ಟರೆ ಬಹಳ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಆದದ್ದು ಒಳ್ಳೇದಾಯ್ತು. ಅಕಾಡೆಮಿಕ್ ಕೆಲಸಗಳು ಮಾಡ್ಲಿಕ್ಕೆ ತುಂಬಾ ಉಂಟು ಯಕ್ಷಗಾನದಲ್ಲಿ, ಈಗಾಗಲೇ ಇವರು ಹೇಳಿದ್ರು. ಆದ ಕಾರಣ ಸ್ವಾಗತಾರ್ಹ ವಿಷಯವೇ ಅದು. ಹಾಗೆ ಮತ್ತೊಂದು, ಈಗ ಒಂದು ಕಡೆಯಲ್ಲಿ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂತ ಅಕಾಡೆಮಿ ಇರಲಿಲ್ಲ ಅನ್ನುವಂತ ಕಾರಣದಿಂದಾಗಿ ಯಕ್ಷಗಾನಕ್ಕೆ ಎಲ್ಲೋ ಒಂದು ಕಡೆ ಮಾನ್ಯತೆ ಕಡಿಮೆ ಆಗ್ತಿತ್ತ ಅಂತ. ಅಲ್ಲ, ಹೌದು ಆಗ್ತಾ ಇತ್ತು. ಯಾಕಂದ್ರೆ ಈಗ ನಮ್ಮ ಕಾಲಕ್ಕೆ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಇದ್ದಾಗ ಜಾನಪದವೇ ಅಲ್ಲಿ ಮೇಲ್ಗೈ ಸಾಧಿಸಿತು. ಹೌದು, ಆ ಕಾಲದಿಂದಲೇ ನಮ್ದು ಹಕ್ಕೊತ್ತಾಯಿತು. ಅಕಾಡೆಮಿ ಆದದ್ರಿಂದ ಈಗ ನಮ್ಮ ಅವಧಿಯವರೆಗೂ ಕೂಡ ಜಾನಪದದಲ್ಲಿ ಯಕ್ಷಗಾನ ಸೇರಿದ್ರು ಯಕ್ಷಗಾನದ ಒಬ್ಬ ಕಲಾವಿದರನ್ನೋ ವಿದ್ವಾಂಸನನ್ನೋ ಅಕಾಡೆಮಿಕ್ ಅಧ್ಯಕ್ಷರನ್ನಾಗಿ ಮಾಡಿರಲಿಲ್ಲ. ಆಗ ಆ ಭಾಗದಿಂದ ಉತ್ತರ ಕರ್ನಾಟಕದಿಂದ ಯಾರಾದರೂ ಅಧ್ಯಕ್ಷರಾಗ್ತಾ ಇದ್ರು. ಈಗ ನಾವು ಬಲವಾಗಿ ಅದನ್ನು ಪ್ರತಿರೋಧ ಮಾಡಿದೆವು, ತುಂಬ ಒತ್ತಾಯ ಮಾಡಿದೆವು. ನಾವು ಪತ್ರಿಕೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಸರ್ಕಾರವನ್ನು ಹಕ್ಕೊತ್ತಾಯ ಮಾಡಿದೆವು. ಹೌದು, ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಗೆ ಯಕ್ಷಗಾನದ ಒಬ್ಬ ವಿದ್ವಾಂಸರನ್ನೋ ಕಲಾವಿದರನ್ನೋ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಅವಧಿಯಲ್ಲಿ ಅದು ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟ ಆಯಿತು. ಮರು ವರ್ಷಕ್ಕೆ ಶಂಭು ಹೆಗಡೆಗೆ ಕೊಟ್ಟರು ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿ, ಕೊನೆಯ ಅಧ್ಯಕ್ಷರಾಗಿ ಕರೆಮನೆ ಶಂಭು ಹೆಗಡೆ ಅವರು. ಆಗಲೂ ಯಕ್ಷಗಾನಕ್ಕೊಂದು ಪ್ರತ್ಯೇಕ ಅಕಾಡೆಮಿ ಆಗಬೇಕು ಎನ್ನುವ ಹಕ್ಕೊತ್ತಾಯ ಹಾಗೆ ಬಿದ್ದೋಯಿತು. ಈ ಆಮೇಲೆ JDS ಮತ್ತು BJP ಸರ್ಕಾರ ಬಂತಲ್ಲ, ಆ ಸಮಯದಲ್ಲಿ ಅದನ್ನು ಮಾನ್ಯತೆ ಮಾಡಿದರು. ಅಲ್ಲಿ ಯಕ್ಷಗಾನ ಅಕಾಡೆಮಿ ಬಂತು. ಯಕ್ಷಗಾನ ಅಕಾಡೆಮಿ ಅಂತ ಅದು ನಮ್ಮ ಒತ್ತಾಯ ಇದ್ದರೂ ಕೂಡ ಅದನ್ನೇನು ಮಾಡಿದ್ರು, ಯಕ್ಷಗಾನ ಮತ್ತು ಬಯಲಾಟ ಅಕಾಡೆಮಿ ಅಂತ ಮಾಡಿದರು. ಕುಂಬಳೆ ಸುಂದರ ರಾಯರು ಅದರ ಮೊದಲ ಅಧ್ಯಕ್ಷರಾಗಿದ್ದರು. ಅವರದು ಕೈ ಕಟ್ಟುವಂಥ ಒಂದು ಸ್ಥಿತಿ ಇತ್ತು. ಯಾಕಂದರೆ ಈಗ ನಮ್ಮ ವರ್ಕಾಡಿಯವರು ಹೇಳಿದ ಹಾಗೆ ಬಯಲಾಟದ ಸುಮಾರು ವರ್ಗಗಳಿದ್ದಾವೆ. ಅದು ಸಣ್ಣ ಆಟ, ದೊಡ್ಡ ಆಟ, ಕೃಷ್ಣ ಪಾರಿಜಾತ, ಸಣ್ಣ ಆಟ ಅಲ್ವಾ, ಕೃಷ್ಣ ಪಾರಿಜಾತ, ಕರಪಾಲ ಮೇಳ, ಕೇಳಿಕೆ, ಆಮೇಲೆ ಮೊದಲು ಮೂಡಲಪಾಯ ಇತ್ತು. ಹೌದು, ಇದೆಲ್ಲ ನಮ್ಮ ಅಧ್ಯಕ್ಷರು ಬೆಳಗಲ್ ನಾಡು ವೀರಣ್ಣ, ವೀರಣ್ಣ ಅವರು ಬೊಂಬೆ ಆಟದವರು, ಕಳಸಲ ಬೊಂಬೆ ಆಟವನ್ನು ಸೇರಿಸಿದ್ರು. ಅದರಲ್ಲಿ ಮೂರು ಪ್ರಕಾರಗಳಿವೆ ಬೇರೆ, ತೊಗಲು ಬೊಂಬೆ, ಶಲಾಕ ಬೊಂಬೆ, ಸೂತ್ರದ ಬೊಂಬೆ ಅಂತ. ಹೀಗೆಲ್ಲ ಆಗಿ ತುಂಬಾ ಕಲಾ ಪ್ರಕಾರಗಳು ಇತ್ತು. ಆದ್ರಿಂದ ಅಲ್ಲಿ ಕೂಡ ಯಕ್ಷಗಾನಕ್ಕೆ ಪ್ರತ್ಯೇಕವಾಗಿ ಏನೂ ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಪ್ರತ್ಯೇಕವಾಗಿ ಮಾಡಿದಾಗಲೂ ಈಗ ಇವರು ಹೇಳಿದ ಆ ಗೊಂದಲ ಇದೆ. ಈಗ ಮೂಡಲಪಾಯ ಅಲ್ಲಿಗೆ ಹೋಗಬೇಕಾಗಿತ್ತು, ಅದು ಇಲ್ಲಿ ಬಂತು. ಈಗ ಬೊಂಬೆ ಆಟದಲ್ಲಿಯೇ ಕೆಲವು ವಿಭಾಗಗಳುಂಟು. ಈಗ ತೆಂಕು ಬಡಗು ಬಡ ಬಡಗು ಹೇಗೆ, ಅದು ಪ್ಯೂರ್ ಯಕ್ಷಗಾನವೇ. ಅದನ್ನು ಮೂರಿಟ್ಟುಕೊಂಡೇ ಅಕಾಡೆಮಿ ಮಾಡ್ತಾ ಇದ್ರೆ ಸ್ವಲ್ಪ ವಿಶಾಲ ವ್ಯಾಪ್ತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಆಟವನ್ನು ಸೇರಿಸಬಹುದಿತ್ತು. ಹೌದೌದು, ಯಕ್ಷಗಾನ ಇನ್ನು ಬಯಲಾಟ ಮತ್ತೆ ಯಕ್ಷಗಾನಕ್ಕೆ ಏನಾದರೂ ವ್ಯತ್ಯಾಸಗಳು ಏನಂತ? ತುಂಬಾ ವ್ಯತ್ಯಾಸಗಳಿವೆ ಅಂದ್ರೆ, ಪ್ರಾದೇಶಿಕ ವ್ಯತ್ಯಾಸಗಳು ಎಲ್ಲಾ ಕಲೆಯಲ್ಲಿ ಇರುತ್ತೆ ಅಲ್ವಾ. ಅವರಂದ್ರೆ ಸಾಧಾರಣ ಒಂದು 10-17 ಶತಮಾನದಲ್ಲಿ ಎಲ್ಲ ಯಕ್ಷಗಾನ ಹೇಗಿರ್ಬೋದು ಹಾಗೆ ಇನ್ನೂ ಇದ್ದಾರೆ ಆ ಕಡೆ. ಯಾಕಂದ್ರೆ ಒಂದು ಬಯಲಾಟ ಮತ್ತೆ ಯಕ್ಷಗಾನಕ್ಕೆ ನಾವು ಹೋಲಿಕೆ ಮಾಡಿದ್ರೆ
ಸೇಮ್ ಅಂತ ಕೆಲವರಿಗೆ ಅನ್ನಿಸ್ತದೆ. ಅಲ್ಲ ಅದಂದ್ರೆ ಇಲ್ಲಿ ಸಾಮಾನ್ಯವಾಗಿ ಬಯಲಾಟ ಅಂದ್ರೆ ಯಕ್ಷಗಾನ. ಹೌದು, ಈಗ ಬಯಲು ಗದ್ದೆಯಲ್ಲಿ ಆಡುವಂತದ್ದು ಬಯಲಾಟ ಅಂತ ಹೇಳಿ. ಹೌದು ಹೌದು. ಈಗ ಈ ಟೆಂಟ್ ಆಟಗಳೆಲ್ಲ ಬರುವುದಕ್ಕೆ ಮೊದಲು ಯಕ್ಷಗಾನ ಬಯಲಾಟ ಮಾಡ್ತಾ ಇದ್ರು. ಈಗಲೂ ಈ ಬಯಲಾಟ ಅಂತ ಹೇಳಿದ್ರೆ ಕಟೀಲು ಮೇಳ ಅದನ್ನು ಬಯಲಾಟ ಅಂತ ಈಗಲೂ ಹೇಳುದು. ಆದ್ರೆ ಅದನ್ನೀಗ ಪ್ರತ್ಯೇಕವಾದ ವಿಭಾಗ ಮಾಡಿದ್ದು ಇದು ಈ ಅಕಾಡೆಮಿ ಆದ ಮೇಲೆ ಅದು ಮಾಡಿದ್ದು. ಹಾಗೆ ಬಯಲಾಟ ಎನ್ನುವ ಅದಕ್ಕೆ ಬೇರೆ ಸಪರೇಟ್ ಹೆಸರು ಕೊಡ್ಬೋದಿತ್ತು ಅವರು. ಯಕ್ಷಗಾನ ಮತ್ತು ಬಯಲಾಟ ನೀವು ಹೇಳಿದಾಗೆ ಅದು ಒಂದೇ ಅಲ್ವಾ? ಅಂದ್ರೆ ಬಯಲಾಟದಲ್ಲಿ ಜನಪದೀಯ ಅಂಶಗಳು ಜಾಸ್ತಿ, ಹೌದು. ಯಕ್ಷಗಾನದಲ್ಲಿ ಸ್ವಲ್ಪ ಶಿಷ್ಟ ಶಾಸ್ತ್ರೀಯ ಅಂಶಗಳೆಲ್ಲ ಹೆಚ್ಚಿದೆ, ತುಂಬಾ ಸುಧಾರಣೆ ಆಗಿದೆ. ಒಂದೇ ಮೆಟ್ಲಲ್ಲಿ ಅವರು ಇದ್ರೆ ನಾವು ಮೇಲೆ 10ನೇ ಮೆಟ್ಲಲ್ಲಿ ಇದ್ದೇವೆ. ಯಕ್ಷಗಾನದವರು ಅಂದ್ರೆ ಅಷ್ಟು ಬೆಳೆಯುತ್ತಾ ಹೋಗಿದೆ, ಅವರು ಇನ್ನೂ ತುಂಬಾ ಬೆಳಿಲಿಕ್ಕೆ ಉಂಟು. ಆದ ಕಾರಣ ಒಟ್ಟಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾರೆ. ಯಾಕಂದ್ರೆ ಈ ಬಯಲಾಟ ಕೂಡ ನಾವು ಇದೀಗ ಯಕ್ಷಗಾನದ ಅಕಾಡೆಮಿಯಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ, ಅದಕ್ಕೋಸ್ಕರವೇ ನಾವು ಬೇರೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದದ್ದು. ಜೊತೆಯಾಗಿ ನಡೀಲಿಕ್ಕೆ ನಮಗೆ ಕಷ್ಟ ಆಗ್ತಾ ಉಂಟು. ಬಯಲಾಟವನ್ನು ಪ್ರತ್ಯೇಕ ಗುಂಪು ಮಾಡಿ ಅದ್ರ ಒಂದಷ್ಟನ್ನು ಸೇರಿಸಿಕೊಂಡು ಯಕ್ಷಗಾನ ಅಂತ ಇಟ್ಟುಕೊಂಡು ಈ ಭಾಗದ ಯಕ್ಷಗಾನದ ಪ್ರಕಾರಗಳನ್ನು ಸೇರಿಸುವಂತ ಒಂದು ಪ್ರಯತ್ನ ಸರ್ಕಾರಕ್ಕೆ ಕೂಡ ಅದನ್ನೇ ಮನವರಿಕೆ ಮಾಡಿ ಈಗ ಅದು ಅಪ್ರೂವಲ್ ಅನ್ನು ಹೊಂದಿದೆ, ಆಗುವಂತದ್ದು ಗ್ಯಾರಂಟಿ ಆಗಿದೆ. ಹೌದು. ಇನ್ನು ಯಕ್ಷಗಾನಕ್ಕೆ ಈ ಪ್ರತ್ಯೇಕವಾದಂಥ ಅಕಾಡೆಮಿ ಬೇಕನ್ನುವಂಥ ಕೂಗು ಎಷ್ಟು ವರ್ಷಗಳಿಂದ ಇತ್ತು ಅಂತ? ಇದೀಗ ಸುಮಾರು 6-7 ವರ್ಷಗಳಿಂದ ಇದ್ದದ್ದು. ಜಾನಪದ ಅಕಾಡೆಮಿ ಯಾವಾಗ ಪ್ರಾರಂಭ ಆಯಿತು ಆಗಿನಿಂದಲೂ ಈ ಕೂಗು ಬರ್ತಾ ಇತ್ತು. ಯಾಕಂದರೆ ಜಾನಪದ ಅಕಾಡೆಮಿಯಲ್ಲಿ ಯಕ್ಷಗಾನವನ್ನು ಸೇರಿಸಲಿಕ್ಕೆ ಆಗುವುದಿಲ್ಲ, ಅದು ಜಾನಪದ ಪ್ಯೂರ್ ಅಲ್ವೇ ಅಲ್ಲ. ವೀರಪ್ಪ ಮೊಯ್ಲಿಯವರು ಹೇಳಿ, ಹೌದು, ಅದಕ್ಕೆ ಸೇರಿಸಬೇಡ ಮತ್ತು ಮಾಡಿ ಅಂತ ವೀರಪ್ಪ ಮೊಯ್ಲಿಯವರು. ಅದು ಜಾನಪದ ಕಲೆ ಖಂಡಿತ ಅಲ್ಲ, ಅದು ಅದು ಒಂದು ಕರಾವಳಿಯ ಒಂದು ಜನಪದೀಯದಿಂದ ಬಂದಿರುವ ಕಾರಣದಿಂದ ಅದನ್ನು ಜಾನಪದ ಅಂತ ಒಪ್ಪಿಕೊಳ್ಳಬಹುದು. ಆದರೆ ಅದು ಶಾಸ್ತ್ರೀಯವಾದ ಎಲ್ಲ ಲಕ್ಷಣಗಳನ್ನು ಹೊಂದಿರುವುದರಿಂದ ಅದನ್ನು ನಾವು ಪ್ರತ್ಯೇಕ ಜಾನಪದ ಅಂತ ಮಾಡುವಂಥದ್ದು ಸರಿಯಲ್ಲ. ಯಕ್ಷಗಾನವನ್ನು ಅದರದ್ದೇ ಆದಂತಹ ಸ್ವರೂಪದಿಂದ ಉಳಿಸಿಕೊಳ್ಳುವಂಥದ್ದು ಇದು ಪಾರಂಪರಿಕವಾದಂಥ ಒಂದು ಚೌಕಟ್ಟು ಅದಕ್ಕಿದೆ. ಟ್ರೆಡಿಷನಲ್ ಯಕ್ಷಗಾನ ಅಂತ ನಾವು ಏನು ಹೇಳ್ತೇವೆ ಅದನ್ನು ಬೇಕಾಬಿಟ್ಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರದ್ದೇ ಆದೊಂದು ಆವರಣ ಇದೆ. ಸಾಂಪ್ರದಾಯಿಕವಾದಂತಹ ನೆಲೆಯಲ್ಲಿಯೇ ಅದು ಇಷ್ಟವರೆಗೆ ಪ್ರದರ್ಶನವೋ ಪ್ರಯೋಗವೋ ಆಗಿಕೊಂಡು ಬಂದದ್ದು. ಈಗ ಇತ್ತೀಚೆಗೆ ಕೆಲವು ಬದಲಾವಣೆಗಳಾಗಿರ್ಬೋದು, ಅದು ಸಾಂದರ್ಭಿಕವಾದಂತಹ ಪರಿಷ್ಕಾರ, ತುಂಬಾ ವಿರೂಪದ ಗತಿಗೆ ಇನ್ನೂ ಹೋಗಲಿಲ್ಲ. ಈಗ ಪ್ರಯೋಗಾತ್ಮಕವಾಗಿ ಈಗ ಗಾನಮೇಳ ಆಗ್ತದೆ, ನೃತ್ಯ ರೂಪಕಗಳು ಆಗುತ್ತವೆ, ಅದು ಶಿವರಾಮ ಕಾರಂತರ ಕಾಲದಲ್ಲಿಯೂ ಕೂಡ ಬ್ಯಾಲೆಗಳು ಆಗ್ತಾ ಇತ್ತು. ಅದು ಯಕ್ಷಗಾನದ ಒಂದು ಭದ್ರವಾದ ಚೌಕಟ್ಟನ್ನ ಇಟ್ಟುಕೊಂಡೇ ನಡೆದದ್ದರಿಂದ ಅದರ ಬಗ್ಗೆ ತುಂಬಾ ಆಕ್ಷೇಪ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಆ ವಿಭಾಗದಲ್ಲಿ ಅದು ಉಳಿಯಬೇಕು ಅಂತ ಇದ್ರೆ ಅದು ಈ ಅಕಾಡೆಮಿಯ ಒಂದು ಮೂಲ ಉದ್ದೇಶ ಏನುಂಟು ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಅನುದಾನ ಸ್ವಲ್ಪ ಕಡಿಮೆ ಆಗಬಹುದು, ಯಾಕಂದ್ರೆ ಕಳೆದ ಸಲ 1 ಕೋಟಿ ಕೊಡ್ತಾ ಇದ್ರು. 1 ಕೋಟಿ ಆದ್ರೂ ಯಕ್ಷಗಾನಕ್ಕೆ ಅಕಾಡೆಮಿಕ್ ಕೆಲಸ ಮಾಡ್ಲಿಕ್ಕೆ ತುಂಬಾ ಕಡಿಮೆ ಅಲ್ಲ. 1 ಕೋಟಿಯಲ್ಲಿ ಅದು ಅರ್ಧ ಸಿಬ್ಬಂದಿಗಳ ಇದಕ್ಕೂ ವೆಚ್ಚಕ್ಕೂ ಹೋಗ್ತದೆ. ಅದನ್ನು ಪ್ರತ್ಯೇಕವಾಗಿ ಸರ್ಕಾರ ಅಂದ್ರೆ ಸೌತ್ ಕೇಂದ್ರದಲ್ಲಿ ತುಂಬಾ ಸ್ವಯಂ ಸ್ಫೂರ್ತಿಯಿಂದ ಕೆಲಸ ಮಾಡುವವರೆಲ್ಲ ಇದ್ದಾರೆ, ತಮ್ಮ ಕಿಸೆಯಿಂದ ಹಣ ಖರ್ಚು ಮಾಡಿ ಮಾಡುವವರಿದ್ದಾರೆ. ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ದಯಾನಂದ ಪೈಗಳು, ಡಾಕ್ಟರ್ ದಯಾನಂದ ಪೈಗಳು 1 ಕೋಟಿ ರೂಪಾಯಿಯಲ್ಲಿ ಡೆಪಾಸಿಟ್ ಇಟ್ಟಿದ್ದಾರೆ ಯಕ್ಷಗಾನ ಅಧ್ಯಯನ ಕೇಂದ್ರವನ್ನೇ ಮಾಡಿದ್ದಾರೆ, ಅಲ್ಲಿ ಕೆಲಸ ಆಗ್ತಾ ಉಂಟು. ಆಮೇಲೆ ಸ್ವಯಂ ಪ್ರೇರಿತವಾಗಿಯೂ ಕೂಡ ಹಣ ಖರ್ಚು ಮಾಡಿ ಖರ್ಚು ಮಾಡಿ ಅಕಾಡೆಮಿಯಲ್ಲಿ ಹೋದ್ರೆ ಕಡಿಮೆ ಸಿಕ್ಕುದಿಲ್ಲ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಆ ನಮ್ಮನೆ ಖರ್ಚು ಮಾಡುವವರಿಲ್ಲ. ಹೌದು, ಈ ಕಡೆ ಎಲ್ಲ ಅಂತವರೆಲ್ಲ ತುಂಬಾ ಮಂದಿ ಇದ್ದಾರೆ. ಈಗ ಅಕಾಡೆಮಿಕ್ ಕೆಲಸಗಳಿಗೋಸ್ಕರ ಅಕಾಡೆಮಿ ಆದ್ರೆ ಒಳ್ಳೆಯದು ಈಗಿನ ಈ ಪರಿವರ್ತನೆಯ ಈ ಯುಗದಲ್ಲಿ. ಈಗ ಸಾಮಾನ್ಯವಾಗಿ ಅಕಾಡೆಮಿಗಳು ಅಂದ್ರೆ ಬರೇ ಪ್ರಶಸ್ತಿ ಕೊಡುವುದಕ್ಕಾಗಿ ಮಾತ್ರ ಅಕಾಡೆಮಿ ಅಂತ ಇತ್ತು ಒಂದು ಕಾಲದಲ್ಲಿ. ಹೌದಪ್ಪ, ಅಕಾಡೆಮಿ ಪ್ರಶಸ್ತಿ ಒಂದಷ್ಟು ಮಂದಿಗೆ ಕೊಟ್ಟರೆ ಅದರ ಕೆಲಸ ಮುಗಿಯಿತು, ವರ್ಷದಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ. ಈಗ ನಮ್ಮ ಕಾಲದಲ್ಲಿ ಅದನ್ನು ಜಾನಪದ ಜ್ಞಾನ ವಿಜ್ಞಾನ ಪ್ರಶಸ್ತಿ ಅಂತ ಮಾಡ್ತಾ ಇದ್ರು. ಒಂದಷ್ಟು ಕಲಾವಿದರಿಗೆ ಅದು ಸಿಕ್ಕಿದ್ರೆ ಅಲ್ಲಿಗೆ ಅಕಾಡೆಮಿ ಉದ್ದೇಶ ಮುಗಿದೋಯ್ತು. ವರ್ಷ ಪೂರ್ತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 4-5 ಸಂಘ ಸಂಸ್ಥೆಗಳೇನೋ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದಷ್ಟು ಜನಸಹಾಯವನ್ನು ಕೊಡುವುದು. ಅದು ಬಿಟ್ಟರೆ ಅಕಾಡೆಮಿ ಅದರದ್ದೇ ಆದಂತಹ ನೆಲೆಯಲ್ಲಿ ಒಂದು ಶಾಶ್ವತವಾದಂತಹ ಕೆಲಸಗಳನ್ನು ಮಾಡಿದ್ದು ಬಹಳ ಕಡಿಮೆ. ಹೌದು, ಓಕೆ. ಈ ಹಿಂದೆ ಒಂದು ಕಡೆಯಲ್ಲಿ ಯಕ್ಷಗಾನ ಅನ್ನುವಂಥದ್ದು ಒಂದು ಕಲೆ, ಸಾಂಪ್ರದಾಯಿಕವಾದಂತಹ ಕಲೆ ಅನ್ನುವಂಥದ್ದು ಇತ್ತು. ಆ ನಿಟ್ಟಿನಲ್ಲಿ ನೋಡ್ತಾದ್ರೆ ಇತ್ತೀಚಿನ ದಿನಗಳಲ್ಲಾದರೂ ವ್ಯತ್ಯಾಸಗಳು ಕಾಣ್ತಾ ಇದೆಯಾ ಅಂತ? ಅದೀಗ ನಾನು ಹೇಳಿದಾಗೆ ಸಾಂಪ್ರದಾಯಿಕವಾದ ಯಕ್ಷಗಾನಕ್ಕೆ ಅದರದ್ದೇ ಆದೊಂದು ಚೌಕಟ್ಟು ಉಂಟು. ಈಗ ಬದಲಾವಣೆ ಆಗಿದೆ, ಎಲ್ಲವನ್ನೂ ಹಳೆಯದನ್ನೇ ನಾವು ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ ಅದು ಸ್ಕೆಲಿಟನ್ ಇದೆ ಬೇಕು ನೋಡಿ. ಪ್ರಯೋಗಾತ್ಮಕವಾಗಿ ನಾವು ಏನು ಮಾಡಿದರೂ ಕೂಡ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗಬಾರದು ಎನ್ನುವುದು ನಮ್ಮ ಉದ್ದೇಶ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಈ ತುಳು ಯಕ್ಷಗಾನ ನಮ್ಮ ಕರಾವಳಿಯಲ್ಲಿ ಬಂದ ಬಳಿಕ ಹೆಚ್ಚು ಜನ ಯಕ್ಷಗಾನವನ್ನು ಒಂದು ಅನುಭವಿಸುವಂತಹ ಒಂದು ಮಟ್ಟಕ್ಕೆ ಬಂದರು. ತುಳು ಭಾಷೆಗೂ ಅದರಿಂದ ಪ್ರಯೋಜನ ಆಯಿತು.
ಯಕ್ಷಗಾನಕ್ಕೂ ತುಂಬಾ ಪ್ರಯೋಜನ ಆಗಿದೆ. ಅದರಿಂದ ಯಕ್ಷಗಾನಕ್ಕೂ ತೊಂದರೆ ಏನಾದದ್ದಿಲ್ಲ. ಅದು ತುಂಬಾ ಜಾನಪದೀಯವಾದಂತಹ ಕಥೆಗಳು ಕೂಡ ಯಕ್ಷಗಾನದ ಪ್ರಯೋಗ ಆದವು. ಇವತ್ತು ಕೋಟಿ ಜನಯದಂತಹ ಒಂದು ಪ್ರಸಂಗ, ಅದು ಯಕ್ಷಗಾನ ಬಯಲಾಟವಾದದ್ದರಿಂದ ಕಾರಣಿಕ ಪುರುಷರಾದಂತಹ ಕೋಟಿ ಜನಯರ ಒಂದು ವಿಸ್ತಾರ ಜಾಸ್ತಿ ಆಗಿದೆ. ಅದು ಎಲ್ರಿಗೂ ಒಪ್ಪಿಕೊಳ್ಳುವಂಥದ್ದು, ಅದನ್ನು ನಾವು ಒಪ್ಪೋಣ. ಆದರೆ ಆ ನಂತರ ಕೆಲವು ಬೆಳವಣಿಗೆ ಬಂತು. ಸಿನಿಮೀಯವಾದಂತಹ ಮಾದರಿಯಲ್ಲಿ ಈ ಪ್ರಸಂಗಗಳನ್ನು ಮಾಡುವಂಥದ್ದು, ಈಗ ಆಪ್ತ ಮಿತ್ರನ ಮತ್ತೊಂದು ಬಂದಂತಹ ಸಿನಿಮಾಗಳ ದಾಟಿಯಲ್ಲಿ ಬಾಹುಬಲಿ ಅಂತ ಸಿನಿಮಾಗಳನ್ನು ಯಕ್ಷಗಾನದ ಪ್ರಸಂಗಗಳಾಗಿ ಅಳವಡಿಸಿಕೊಂಡಿದ್ದೇವೆ. ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂತಹ ಅಕಾಡೆಮಿಗಳನ್ನ ಸ್ಥಾಪನೆ ಆಗಬೇಕು ಅನ್ನುವಂತಹ ಬೇಡಿಕೆ ಬಹಳ ವರ್ಷಗಳಿಂದ ಇತ್ತು. ಆ ಒಂದು ಕನಸು ನನಸಾಗುವಂತಹ ಸಾಧ್ಯತೆಗಳು ಒಂದು ಕಡೆಯಲ್ಲಿ ಖುಷಿ ಆಗ್ತಾ ಇರುವಂಥದ್ದು, ಆ ನಿಟ್ಟಿನಲ್ಲಿ ಕರಾವಳಿ ಜನತೆಗೂ ಕೂಡ ಒಂದು ಕಡೆಯಲ್ಲಿ ಸಂತಸ ವ್ಯಕ್ತ ಆಗ್ತಾ ಇರುವಂಥದ್ದು. ಎಸ್, ಈಗಾಗಲೇ ನೀವು ಮಾತಾಡ್ತಾ ಹೇಳಿದ್ರಿ, ಒಂದು ಬದಲಾವಣೆ ಅನ್ನುವಂಥದ್ದು, ಯಕ್ಷಗಾನ ಅಂದ್ರೆ ಒಂದು ಸಾಂಪ್ರದಾಯಿಕ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಸಾಕಷ್ಟು ಬದಲಾವಣೆಗಳು ಇತ್ತೀಚಿನ ದಿನಗಳಲ್ಲಿ ಆಗಿದೆ ಅನ್ನುವಂಥದ್ದು. ಬಟ್ ಸಾಂಪ್ರದಾಯಿಕವಾದಂತಹ ಒಂದು ಯಕ್ಷಗಾನ ಅಂತ ಹೇಳಿದ್ರೆ ಏನೆಲ್ಲ ಇರಬೇಕಾಗ್ತದೆ? ಮುಖ್ಯವಾಗಿ ಅದರ ಆಹಾರ್ಯಗಳು, ವೇಷಭೂಷಣ, ಆಮೇಲೆ ಅದರದ್ದೇ ಒಂದು ದೇಸಿ ಸೊಬಗು ಅಂತ ಇರುತ್ತೆ ಅಲ್ವಾ, ಗಾನದಲ್ಲಿ ಆಗಲಿ ಕುಣಿತದಲ್ಲಿ ಆಗಲಿ, ಆ್ಯಕ್ಚುಲಿ ಎಲ್ಲ ಅಂಶಗಳೆಲ್ಲ ಉಂಟು. ಲಲಿತ ಕಲೆಗಳಲ್ಲಿ ಒಂದು 7 ಲಕ್ಷಣಗಳುಂಟಲ್ಲ, ಶಿಲ್ಪ, ಚಿತ್ರ, ಸಂಗೀತ, ಗಾನ, ವಾದ್ಯ ಎಲ್ಲ, ಆ ಎಲ್ಲ ಲಕ್ಷಣಗಳು ಇದರಲ್ಲಿ ಇದೆ. ಆದರೆ ಅದರದ್ದೇ ಆದಂಥದ್ದಿದೆ ಅದು. ಸಂಗೀತ ಅಂತ ಹೇಳುವ ಏಕದಮ್ ಶಾಸ್ತ್ರೀಯ ಸಂಗೀತ ಅಲ್ಲ, ಹಾಗೆ ಅದು ಮಾಡಿಯೂ ಸೋತವರು ಇದ್ದಾರೆ. ಶಾಸ್ತ್ರೀಯ ಸಂಗೀತವನ್ನು ಯಕ್ಷಗಾನಕ್ಕೆ ತಂದು ಗೆದ್ದವರಿದ್ದಾರೆ. ಈಗ ಮಂಡೇಶ್ವರಲ್ಲಿ ಅದನ್ನು ತಂದಿದ್ದಾರೆ, ಅದಕ್ಕಿಂತಲೂ ಪೂರ್ವದಲ್ಲಿ ಮಹಿಂದಪ್ಪ ರೈಗಳು ಅದನ್ನು ಮೊದಲು ತಂದಿದ್ದಾರೆ ಅಂತ ಹೇಳುವುದನ್ನು ಕೇಳಿದ್ದೇನೆ. ದೊಡ್ಡ ದೊಡ್ಡ ಸಂಗೀತಗಾರರವರು ಈಗ 19 ಶತಮಾನದ ಆದಿಭಾಗದಿಂದಲೂ ಪ್ರಯೋಗಗಳು ಆಗ್ತಾ 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 ಬಂದಿದೆ ಯಕ್ಷಗಾನದಲ್ಲಿ. ಅದರಲ್ಲಿ ಮುಖ್ಯವಾಗಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಕಲ್ಲಾಡಿ ಕೊರಗ ಶೆಟ್ರು ಮತ್ತು ವಿಠಲ ಶೆಟ್ರು, ಅವರದ್ರ ಸೀನ್ ಸೀನರಿ ಎಲ್ಲ ಮಾಡಿದ್ದಾರೆ, ನ್ಯಾಚುರಲ್ ಸೀನಿನ ಆಟಗಳು ಎಲ್ಲ. ಆಮೇಲೆ ತುಳುವಿನ ಪ್ರಯೋಗ ಈಗಲೇ ಇವರು ಹೇಳಿದ್ರಲ್ಲ, ವರ್ಷಗಟ್ಟಲೆ ಮಂಗಳೂರು ನೆಹರು ಮೈದಾನದಲ್ಲಿ ಟೆಂಟ್ ಹಾಕಿ ಈ ಒಂದು ಥಿಯೇಟರ್ ಟೈಪ್ ನಲ್ಲಿ ಯಕ್ಷಗಾನವನ್ನು ಕೊಟ್ಟರು. ನಮ್ಮ ಹೋಟೆಲ್ನವರೆಲ್ಲ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ರೆ ಲಾಡ್ಜಿನವರೆಲ್ಲ, ಯಾಕಂದ್ರೆ ಜನ ಅವರಿಗೆ ಆಗೋದಿಲ್ಲ, ಎಲ್ಲ ಆಟದ ಟೆಂಟಲ್ಲೇ ಇರ್ತಾರೆ ಅಂತ. ಅದ್ಭುತವಾದ ಒಂದು ಪ್ರಯೋಗವನ್ನು ಮಾಡಿದ್ರೆ ಎಲ್ಲ ನ್ಯಾಚುರಲ್ ಸೀನ್ ತಂದು. ಆಮೇಲೆ ತುಳುವಿಂದ ಆಯ್ತಲ್ವಾ, ಮತ್ತೆ ಬೇರೆ ಬೇರೆ ಪ್ರಯೋಗಗಳು ಬಂದಿದೆ. ಮತ್ತೆ ಯಾವ ಸಂಪ್ರದಾಯ ಅಂತ ಹೇಳಿದ್ರು ಒಬ್ಬ ಪ್ರತಿಭಾವಂತ ಅದನ್ನೆಲ್ಲ ಮೆಟ್ಟಿ ಮುರಿಯುತ್ತಾನೆ, ಅವನದ್ದೇ ಒಂದು ಸ್ವಂತಿಕೆ ಅಂತ ಒಂದು ಮಾಡ್ತಾನೆ. ಅದು ಯಕ್ಷಗಾನದ ವೈಶಿಷ್ಟ್ಯವೂ ಹೌದದು, ಯಾಕಂದ್ರೆ ಲೋಕಧರ್ಮಿ ಮತ್ತು ನಾಟ್ಯಧರ್ಮಿ ಈ ಎರಡೂ ಅಂಶಗಳು ಮಿಳಿತವಾಗಿರುವ ಒಂದು ಅಭಿಜಾತ ಕಲೆ ಯಕ್ಷಗಾನ. ಇಲ್ಲಿ ಸಂಪ್ರದಾಯ ಅಂತ ನೀವು ಹೇಳ್ತೀರೇನೋ ಹಾಗೆ ಕಲಾವಿದನಿಗೂ ಒಂದು ಸ್ವಾತಂತ್ರ್ಯ ಇದೆ. ಅದರ ಮೂಲ ಸ್ವರೂಪ ಅಂತ ಹೇಳಿದ್ರೆ ಅದೇ ಒಂದು ಗಾನದ್ದು, ಒಂದು ದೇಸಿ ಸೊಬಗು ಅದರದ್ದು, ಹೀಗೆ ಅಂತ ಮಾಡಿ ಇಟ್ಟಿದ್ದಾರೆ. ಅದು ಕಳೆದ ಶತಮಾನದಲ್ಲಿ ಅಂತ ಹೇಳುವುದು ಕೇಳಿದ್ದೇನೆ. ಬಲಿಪರು, ದಿವಾಣ ಅವರಿವರೆಲ್ಲ ಆ ಕಾಲದ ವಿದ್ವಾಂಸರಿದ್ದಾರಲ್ಲ, ಅಂದರೆ ಶ್ರುತಿಬದ್ಧವಾದ ಹಾಡುಗಾರಿಕೆ ಮತ್ತು ಅದು ಇಷ್ಟೇ ಲೆಕ್ಕ ಇರಬೇಕು, ಅದಕ್ಕೆ ಬಿಡಿತ ಮುಕ್ತಾಯ ಹೀಗೆಲ್ಲ ಒಂದು ಸ್ವರೂಪ ಅಂತ ಮಾಡಿ ಇಟ್ಟಿದ್ದಾರೆ. ಒಂದು ಪೂರ್ವರಂಗ ಅಂತ ಇತ್ತು, ಪೂರ್ವರಂಗ ಬಹಳ ಪೂರ್ವದಲ್ಲಿ ಕಟೀಲು ಮೇಳದಲ್ಲಿ ಮಾಡ್ತಾರೆ, ಆದರೆ ಅದನ್ನು ಬಹಳ ಹಸುಗೊಳಿಸಿದ್ದಾರೆ. ಮೊದಲು ಹಾಗೆ ದೀರ್ಘ ಇಲ್ಲ, ಮೊದಲು ಪೂರ್ವರಂಗ ತುಂಬ ಇತ್ತು. ಆಗ ಟೈಮ್ ಪಾಸ್ ಬೇಕಿತ್ತು ಅವರಿಗೆ, ಯಾಕಂದ್ರೆ 6 ಎಲ್ಲ ಪ್ರೋಗ್ರಾಮ್ ಶುರುವಾಗಿ ಮರುದಿನ ಬೆಳಗ್ಗೆವರೆಗೆ ಇರಬೇಕಲ್ಲ. ಈಗ ಹಾಗಲ್ಲ, ಪ್ರದರ್ಶನದಲ್ಲಿಯೂ ಬದಲಾವಣೆ ಆಗಿದೆ. ಕಾಲಮಿತಿ, ಧರ್ಮಸ್ಥಳದಂತಹ ಮೇಳವೇ ಕಾಲಮಿತಿಗೆ ಬಂದು ನಿಂತಿದೆ. ಈಗ ಬೆಳಗ್ಗೆವರೆಗೆ ಆಟ ನೋಡುವವರಿಲ್ಲ. ಮತ್ತೆ ಕಾಲದ ಅನಿವಾರ್ಯತವೇ ಎಲ್ಲ ಈ ಪರಿವರ್ತನೆಗಳು ಎಲ್ಲ, ಯಾಕಂದ್ರೆ ಯಾರಿಗೂ ತಾಳ್ಮೆ ಇಲ್ಲಲ್ಲ. ಮತ್ತೆ ಗಾನ ಅಂದ್ರೆ ಹಿಂದೆ ಈಗ ಯಕ್ಷಗಾನ ಅಂತ ಹೇಳಿದ್ರೆ ಹೋಗುವವರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಅದರ ಒಂದು ಹೊಸ ಜನರೇಷನ್ ಉಂಟು ಯಕ್ಷಗಾನಕ್ಕಾಗಿಯೇ ಬರುವವರು ಇದ್ದಾರೆ, ಆದ್ರೆ ಮೊದಲಿನಷ್ಟೆಲ್ಲ ಇಲ್ಲ. ಹಳ್ಳಿಗಾಡಿನವರಿಗೆ ಮಾತ್ರ ಇದ್ದದ್ದು, ಸಮಯ ಕರೆಯುವುದಕ್ಕಿದ್ದದ್ದು. ಈಗ ವಿದ್ಯಾವಂತರ ಪ್ರವೇಶ ಆಗಿದೆ. ಈ ಒಂದು 2-3 ದಶಕಗಳಿಂದ ಸಾಕಷ್ಟು ವಿದ್ಯಾವಂತರು ಕೂಡ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಯಕ್ಷಗಾನ ಸ್ಪರ್ಧೆ ನಡೀತಾ ಇದೆ, ಅಲ್ಲಿ ಕ್ಲಾಸ್ಗಳು ನಡೀತಾ ಇದೆ, ತಾಳಮದ್ದಳೆಗಳು ಆಶು ಸಾಹಿತ್ಯ, ವಿಶೇಷವಾದ ಒಂದು ಸಾಹಿತ್ಯ ಯಕ್ಷಗಾನದ್ದು. ಹಾಗಾಗಿ ಜನ ಹೋಗುವುದು ಅಥವಾ ಆಕರ್ಷಣೆ ಕಡಿಮೆ ಆಗಿದೆ ಅಂತ ಇಲ್ಲ ಯಕ್ಷಗಾನದಲ್ಲಿ. ಪರಿವರ್ತನೆಗಳು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅದರಿಂದ ಆಗ್ತಾ ಇರ್ತದೆ ಪರಿವರ್ತನೆಗಳು.
ಸಾಕಷ್ಟು ಬದಲಾವಣೆಗಳು ಒಂದು ಕಡೆಯಲ್ಲಿ ಯಕ್ಷಗಾನದಲ್ಲಿ ಆಗ್ತಾ ಇದೆ. ಕಲಾವಿದರ ಅಭಿಮಾನಿ ಸಂಘಗಳು ಹುಟ್ಟಿಕೊಂಡಿವೆ ಈಗ, ಹುಟ್ಟಿಕೊಂಡು ಹೌದಪ್ಪ. ಕಲಾವಿದರದ್ದು ಶ್ರೇಯೋಭಿವೃದ್ಧಿಗೆ ಬೇಕಾದಂತಹ ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ಈಗ ಆಗ್ತಾ ಇದೆ. ಹಾಗಾಗಿ ಆಶಾದಾಯಕವಾದ ಬೆಳವಣಿಗೆ ಯಕ್ಷಗಾನದಲ್ಲಿ ಖಂಡಿತ ಇದೆ. ಓಕೆ, ಮೊದಲು ಆಗ್ತಾ ಇದ್ದಂತಹ ಯಕ್ಷಗಾನಗಳು ಅಂದ್ರೆ ಅವಾಗ ಹೆಚ್ಚಿನ ಯಕ್ಷಗಾನಗಳು ಎಲ್ಲ ಕಡೆಗಳು ಕೂಡ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಾದರೂ ಯಕ್ಷಗಾನ ಮಾಡುವಂಥದ್ದು ಕಡಿಮೆ ಆಗ್ತಾ ಇದೆಯಾ? ಇವತ್ತು ಕಡಿಮೆ ಆಗುವುದಿಲ್ಲ, ಯಾಕಂದ್ರೆ ಒಂದು ಕಡೆ ಮೇಳಗಳ ಆಟ, ಮತ್ತೊಂದು ಕಡೆ ಹವ್ಯಾಸಿ ಸಂಘ ಸಂಸ್ಥೆಗಳ ಆಟ, ಸಂಖ್ಯೆಯಲ್ಲಿ ತುಂಬಾ ಹೆಚ್ಚಾಗಿದೆ. ಈಗ ಮೇಳಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರಬಹುದು. ಕಟೀಲು ಮೇಳ, ಆರು ಮೇಳ ಇದೆ ಬಯಲಾಟದ್ದು, ಆಮೇಲೆ ಸುಂಗದ ಕಟ್ಟೆ ಮೇಳ. ಮೊದಲು ಒಂದಿದ್ದ ಮೇಳ ಎರಡಾಗಿ, ಮೂರಾಗಿ, ನಾಲ್ಕಾಗಿ, ಐದಾಗಿ, ಆರು, ಇನ್ನೂ ಆರು ಮೇಳ ಆಗಿದ್ರು ಕೂಡ ಈಗ ಹರಕೆ ಬಯಲಾಟವನ್ನು ಆಡಲಿಕ್ಕೆ ಈಗ ಬುಕ್ ಆದಂತಹ ಆಟಗಳು ಉಂಟಲ್ಲ, ಇನ್ನು 10-20 ವರ್ಷಗಳವರೆಗೆ ಮಾಡ್ತಾ ಹೋದ್ರು ಮುಗಿಯದೇ ಇದ್ದದ್ದು ಉಂಟು. ಮಂದರ್ತಿ ಮತ್ತು ಕಟೀಲು, ಹೌದು. ಮತ್ತೆ ಒಂದು 40 ಹೆಚ್ಚು ಮೇಳ ಇದೆ, ಒಂದು 200 ರೂಪಾಯಿಗಿಂತಲೂ ಹೆಚ್ಚು ವ್ಯವಹಾರಗಳು ನಡೆಯುತ್ತಾ ಇದೆ ಯಕ್ಷಗಾನದಲ್ಲಿ. ಅಷ್ಟು ಕುಟುಂಬಗಳ ಒಂದು ಇದಾಗ 1,000 ಹೆಚ್ಚು ಕಲಾವಿದರು ಇದ್ದಾರೆ. ಆಮೇಲೆ ಹವ್ಯಾಸಿಗಳ ಆಟ, ಮಕ್ಕಳ ಸಂಖ್ಯೆ ಕೂಡ ಒಂದು ಕಡೆಯಲ್ಲಿ ಹೆಚ್ಚಾಗ್ತಾ ಇದೆ. ಕಲಾವಿದರು ಅಂದ್ರೆ ಹೊಸ ಕಲಾವಿದರು ಬರುವವರು ಸ್ವಲ್ಪ ಕಡಿಮೆ ಆಗಿದ್ರು, ಅವರು ಹವ್ಯಾಸಿಗಳಾಗಿರ್ತಾರೆ. ಹೆಚ್ಚಿನ ಶಾಲೆಗಳಲ್ಲೆಲ್ಲ ಉಂಟಲ್ಲ ಈಗ, ಆದ ಕಾರಣದಿಂದ ಕಲಿಯುವವರು ಇದ್ದಾರೆ, ಆದ್ರೆ ಮೇಳಕ್ಕೆ ಬರುವವರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಆದರೂ ಮೇಳಗಳು ಹೆಚ್ಚಾಗ್ತದೆ, ಆಟ ಹೆಚ್ಚಾಗ್ತದೆ, ಯಾವ ತೊಂದರೆಗಳು ಇಲ್ಲ. ಈಗ ಮೊದಲಾದ್ರೆ ಯಕ್ಷಗಾನ ಒಂದು ಸೀಸನ್ ಅಂತ ಇತ್ತು, ಅದು ಯಕ್ಷಗಾನ ಮಾತ್ರ ಬೇಸಿಗೆ ಕಾಲದಲ್ಲಿ. ಈಗ ಮಳೆಗಾಲದಲ್ಲಿ ಯಕ್ಷಗಾನ ಆಗ್ತದೆ. ಕೆಲವು ಕಲಾವಿದರಿಗೆ ಮಳೆಗಾಲ ಮತ್ತು ಸೆಕೆಗಾಲದ ಇಲ್ಲ, 365 ದಿವಸ ಕೂಡ ಅವರಿಗೆ ಕಾರ್ಯಕ್ರಮ ಇದೆ. ಅದು ಬೇರೆ ಬೇರೆ ಹಾಲ್ಗಳಲ್ಲಿರ್ಬೋದು, ಬಯೋರಂಗ ಮಂಟಪಗಳಲ್ಲಿರ್ಬೋದು, ಬೊಂಬೈ ಅಂತಹ ಊರಿನಲ್ಲಿರ್ಬೋದು, ನಿರಂತರವಾಗಿ ಯಕ್ಷಗಾನಗಳು ಆಗ್ತಾ ಇದೆ, ಸರಣಿ ಕಾರ್ಯಕ್ರಮಗಳು ಆಗ್ತಾ ಇದೆ. ಮತ್ತೆ ವಿಶ್ವವ್ಯಾಪಿ ಆಗಿದೆ ಈಗ, ಇವರೆಲ್ಲ ಹೋಗಿದ್ದಾರಲ್ಲ. ಹೌದು, ಬೇರೆ ಬೇರೆ ಕಡೆ ಯಕ್ಷಗಾನದ ಪ್ರದರ್ಶನ ಆಗಿದೆ. ಹಾಗಾಗಿ ಏನಾಗಿದೆ, ಕಡಲಾಚೆಯ ದಡಕ್ಕೂ ಯಕ್ಷಗಾನದ ಹಿಂಗಿಟ್ಟಿದೆ. ಮತ್ತೆ ಯಕ್ಷಗಾನೀಯವಾದಂತಹ ತಂತ್ರಗಾರಿಕೆ ಇವತ್ತು ಇವತ್ತು ಸಿನಿಮಾದಲ್ಲಿ ಯಕ್ಷಗಾನದ ತಂತ್ರ ಇದೆ, ನಾಟಕಗಳಲ್ಲಿ ಇದೆ, ರಂಗಭೂಮಿಯ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಯಕ್ಷಗಾನದ ಒಂದು ತಂತ್ರಗಳನ್ನು ಬಳಸಿಕೊಳ್ಳುವಂತಹ ಒಂದು ಪ್ರವೃತ್ತಿ ಇವತ್ತು ಬೆಳೀತಾ ಇದೆ. ಅದು ಅದರ ಒಂದು ಪ್ರಭಾವ ಅಲ್ವಾ? ನೀವು ಈಗಾಗಲೇ ಹೇಳಿದ್ರೆ ನಾವು ಸಾಕಷ್ಟು ಕಡೆಗಳಲ್ಲಿ ಯಕ್ಷಗಾನವನ್ನು ನೋಡಿದ್ದೇವೆ, ವಿಶ್ವವ್ಯಾಪಿ ಇದು ಹರಡಿಕೊಂಡಿರುವಂತಹ. ಆ ನಿಟ್ಟಿನಲ್ಲಿ ನೋಡುದಾದ್ರೆ ಒಂದು ಕಡೆಯಲ್ಲಿ, ವಿಶ್ವದಲ್ಲಿ ಅಥವಾ ಬೇರೆ ಕಡೆಯಲ್ಲಿ ಯಾವ ರೀತಿಯಲ್ಲಿ ಯಕ್ಷಗಾನಕ್ಕೆ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ? ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಇದೆ. ಯಾಕಂದ್ರೆ ಯಕ್ಷಗಾನವನ್ನು ನಾವೆಷ್ಟರ, ಅದೊಂದು ಆರಾಧನಾ ಕಲೆ ನೋಡಿ. ಕರಾವಳಿಯಲ್ಲಿ ಯಕ್ಷಾರಾಧನೆ, ದೈವಾರಾಧನೆ ಮತ್ತು ನಾಗಾರಾಧನೆ, ಇದು ಆರಾಧನಾ ತ್ರಯಗಳು. ಹಾಗಾಗಿ ಸಾಮಾನ್ಯವಾಗಿ ಇವತ್ತು ವಿಶ್ವದ ಯಾವ ಮೂಲಕ್ಕೂ ಹೋದರೂ ಕೂಡ ಕರಾವಳಿಯ ಭಾಗದಿಂದ ಹೋದಂತಹ ಜನಗಳು ಸಿಗ್ತಾರೆ. ಅವರು ಇದ್ದಲ್ಲಿ ಅವರ ಊರನ್ನು ಅವರು ಮರೆಯುವುದಿಲ್ಲ. ಹಾಗಾಗಿ ಯಕ್ಷಗಾನ ಅಲ್ಲಿ ಪ್ರಾರಂಭ ಆದದ್ದಲ್ಲ, ಇಲ್ಲಿಂದ ಕಲಾವಿದರನ್ನು ಕರೆಸಿ, ಒಬ್ಬರೋ ಇಬ್ಬರೋ ಕಲಾವಿದರನ್ನು ಕರೆಸಿ ಅವರಿಂದ ಟ್ರೈನಿಂಗ್ ಪಡ್ಕೊಂಡು ಈಗ ದುಬೈ ಅಂತ ಊರಿನಲ್ಲಿ ಅವರದೇ ಆದ ಯಕ್ಷಮಿತ್ರರು ದುಬೈ ಅಂತ ಒಂದು ಮಾಡಿಕೊಂಡಿದ್ದಾರೆ. ಒಂದು ತಂಡ ಇದೆ, ವೇಷಭೂಷಣಗಳು ಕೂಡ ಇದ್ದಾವೆ ಅವರಲ್ಲಿ, ಅಮೇರಿಕದಲ್ಲಿದೆ. ಹಾಗಾಗಿ ಅಲ್ಲಿಯವರಂತಲ್ಲ, ಇಲ್ಲಿಯವರು ಹೋಗಿ ಅವರಿಗೆ ಅದರ ರುಚಿಯನ್ನು ಮುಟ್ಟಿಸಿದರು. ಹಾಗಾಗಿ ಅವರು ಕೂಡ ಯಕ್ಷಗಾನ ಪ್ರೀತಿಸುವ ಹಾಗಾಯಿತು. ಜಾಗತಿಕ ರಂಗಭೂಮಿಯಲ್ಲಿ ಏನೇನು ಕಲೆಗಳು ಇವತ್ತು ಹೆಸರುವನ್ನು ಪಡೆದಿವೆಯೋ ಆ ಭಾಗದಲ್ಲಿ ಯಕ್ಷಗಾನಕ್ಕೊಂದು ಸ್ಥಾನಮಾನ ಸಿಕ್ಕಿದೆ. ಹೌದು, ಅದರಿಂದ ಯಕ್ಷಗಾನ ವಿದೇಶಿ ಮಟ್ಟದಲ್ಲಿಯೂ ಕೂಡ ಇವತ್ತು ಸ್ಪಿಕ್ ಮೇಕೆ ಅಂತ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಒಂದು ಕಲಾ ವಿನಿಮಯದಲ್ಲಿ ಕೂಡ ಅದು ಇದೆ. ಯಕ್ಷಗಾನಕ್ಕೆ ಅಕಾಡೆಮಿ ಆದದ್ದು ಮಾತ್ರ ಅಲ್ಲ, ಯಕ್ಷಗಾನದ ಕಲಾತಂಡಗಳನ್ನು ಈ ಸಾಂಸ್ಕೃತಿಕ ವಿನಿಮಯದ ಮೂಲಕ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಪ್ರದರ್ಶನ ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ನಡೆದಿದೆ ಈಗ. ಒಂದು ಕಡೆ ಯಕ್ಷಗಾನದ ಕಲಾತಂಡಗಳು ಕೂಡ ಹೆಚ್ಚಿಗೆ ಆಗ್ತಾ ಇದೆ. ತಂಡಗಳು ಈ ವರ್ಷ 3 ಮೇಳ ಹೊಸ್ತು ಹೊರಟಿದೆ, ಹಾಗೆ ಆಗ್ತಾ ಉಂಟು. ಕಲಾತಂಡಗಳು ನೋಡಿ, ವೃತ್ತಿಪರ ಈಗ ಮಹಿಳೆಯರು, ಮಕ್ಕಳು, ಬೇರೆ ಬೇರೆ ವಯೋಮಾನದವರು ಕೂಡ ಯಕ್ಷಗಾನದಿಂದ ಆಕರ್ಷಿತರಾಗಿದ್ದಾರೆ. ಒಂದು ಕಾಲದಲ್ಲಿ ಮಹಿಳೆಯರಿಗೆ ಯಕ್ಷಗಾನ ಪ್ರವೇಶವೇ ನಿಷಿದ್ಧ ಅಂತ ಇತ್ತು, ಅದನ್ನು ಗಂಡು ಕಲೆ ಅಂತ ಕರೀತಾ ಇದ್ರು. ಗಂಡು ಕಲೆ ನಿಜವಾದ ಅರ್ಥದಲ್ಲಿ ಕಲೆಯಲ್ಲಿ ಗಂಡು ಅಂತ, ಹೆಣ್ಮಕ್ಳು ಬರಬಾರ್ದು ಅಂತಲ್ಲ. ಆದ್ರೆ ಈಗ ಮಹಿಳಾ ಯಕ್ಷಗಾನ ಎನ್ನುವುದು ಪ್ರತ್ಯೇಕ ಆಗಿದೆ. ಈಗ ನಾನು ಅಕಾಡೆಮಿ ಸದಸ್ಯನಾಗಿರುವಂತಹ ಸಮಯದಲ್ಲಿ 2004 ಮಂಗಳೂರು ಪುರಭವನದಲ್ಲಿ 2 ಯಕ್ಷ ಪ್ರವೀಣ ಅಂತ ಮಹಿಳಾ ಯಕ್ಷಗಾನ ಸಮ್ಮೇಳನವನ್ನು ಮಾಡಿಸಿದ್ವಿ. ನಾವು ಸುಮಾರು 8 ತಂಡಗಳು ಬಂದಿದ್ದವು ಅದರಲ್ಲಿ ಪ್ರದರ್ಶನ ಕೊಡೋದಕ್ಕೆ. ಅಂದ್ರೆ ಆ ರೀತಿ ಆಸಕ್ತಿಯನ್ನು ಹೆಣ್ಮಕ್ಳು ಕೂಡ ಬೆಳೆಸಿಕೊಂಡಿದ್ದಾರೆ. ಅವರು ಏನು ಬಣ್ಣದ ವೇಷಗಳನ್ನು ಹಾಕ್ತಾರೆ, ಏನು ರಾಜ ಟಿವಿಯಿಂದ ಕುಣಿದಾಡ್ತಾರೆ, ಸ್ವರ ಒಂದು ಬಿಟ್ಟರೆ ಮತ್ತೆ ಯಾವ ಗಂಡಸರಿಗೂ ಕಡಿಮೆ ಇಲ್ಲದಷ್ಟು ನಿರ್ವಹಣಾ ಸಾಮರ್ಥ್ಯ ಇವತ್ತು ಹೆಂಗಳೆಯರಲ್ಲಿ ಕೂಡ ಇದೆ. ಮಕ್ಕಳಲ್ಲಿ ಇದೆ, ತುಂಬಾ ಮಕ್ಕಳ ಹಡಗಿನಲ್ಲಿ ಭಾರಿ ಹೆಂಗಸರು ಕುಣಿತಾರೆ, ಚಿಟ್ಟಾಣಿಯ ಹಾಗೆ ಎಲ್ಲ ತುಂಬಾ ಕುಣಿಯವರಿದ್ದಾರೆ. ಹೌದು, ಅದರಿಂದ ಕಲಾವಿದರ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ವೃತ್ತಿ ಕಲಾವಿದರು ಅಂತಲೇ ಹೇಳಲಿಕ್ಕೆ ಆಗುದಿಲ್ಲ,
ವೃತ್ತಿ ಕಲಾವಿದರು ಕೆಲವು ಸಲ ಬೇಸತ್ತು ನಿವೃತ್ತರಾದವರು ಕೂಡ ಇದ್ದಾರೆ, ಇಲ್ಲಾಂತಲ್ಲ. ಹಾಗಂತ ಒಟ್ಟು ಆ ಕಲೆಯನ್ನು ಅನುಭವಿಸಿ ಅದನ್ನು ತನ್ನ ಬದುಕಿನ ಒಂದು ಅಂಗವಾಗಿ ಇಟ್ಟುಕೊಂಡವರ ಸಂಖ್ಯೆ ತುಂಬ ಇದೆ. ಮುಖ್ಯವಾಗಿ ಕಲಾವಿದರ ಬದುಕಿಗೆ ಭದ್ರತೆ ಇಲ್ಲ ಅಂತ ಬರುವವರ ಸಂಖ್ಯೆ ಕಡಿಮೆ ಆಗಿತ್ತು. ಅದಕ್ಕೂ ಈಗ ವ್ಯವಸ್ಥೆ ಆಗ್ತಾ ಉಂಟು. ಪಟ್ಲ ಟ್ರಸ್ಟ್ ನೀವು ಈಗಾಗಲೇ ಹೇಳಿದ ಹಾಗೆ ಪಟ್ಲ ವೃತ್ತಿ ಬದುಕಿನಲ್ಲಿ ಒಂದು ಬೇಸತ್ತು ಕೆಲವೆಷ್ಟೋ ಜನ ಬಿಟ್ಟಿರುವಂತದ್ದು ಯಕ್ಷಗಾನವನ್ನ ಆ ರೀತಿ ಸಾಕಷ್ಟು ಎಲ್ಲಿವರೆಗೆ ಅಂದ್ರೆ ಮಕ್ಕಳಿಗೆ ನಾನು ಕಷ್ಟಪಟ್ಟದ್ದೇ ಸಾಕು, ಇನ್ನು ನೀನು ಮಾಡೋದು ಬೇಡ ಅಂತ ಹೇಳಿ ಮಕ್ಕಳು ಯಕ್ಷಗಾನದ ಹುಚ್ಚು ಇದ್ರು ಕೂಡ ಅವರನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂತಹ ಒಂದು ಸ್ಥಿತಿ ಇತ್ತು ಒಂದು ಕಾಲಕ್ಕೆ. ಈಗ ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಕಲಾವಿದರ ನಿಧಿಯೆಲ್ಲ ಸ್ಥಾಪನೆ ಮಾಡಿದೆ. ಈ ಕಡೆ ನಮ್ಮ ಪಟ್ಲ ಭಾಗವತರು ಯಕ್ಷದ್ರುವ ಪಟ್ಲ ಫೌಂಡೇಶನ್ ಅಂತ ಒಂದು ಪ್ರಾರಂಭ ಆಗಿದೆ. ಈಗ ನಾಲ್ಕೈದು ಕಲಾವಿದರ ಬದುಕಿನ ಭದ್ರತೆಗೂ ಒಂದು ಕಡೆಯಲ್ಲಿ ಪ್ರಯತ್ನ ನಡೀತಾ ಇದೆ ಹೆಚ್ಚೆಚ್ಚು ಜನರನ್ನು ಆಕರ್ಷಿಸಲಿಕ್ಕೆ. ಅದರಿಂದ ತೊಂದರೆ ಇಲ್ಲ, ಮೇಳಗಳ ವ್ಯವಸ್ಥೆಗಳೆಲ್ಲ ಚೆನ್ನಾಗಿ ಈಗ ಸರ್ಕಾರದ ಮಾಸಾಶನ ಕೂಡ ಪ್ರಾರಂಭ ಆಗಿದೆ. ಅದು ಬಹಳ ಮೊದಲೇ ಇತ್ತು, ಈಗ ಅದರ ಇದು ಅಮೌಂಟ್ ಕೂಡ ಜಾಸ್ತಿ ಮಾಡಿದ್ದಾರೆ. ಬರೀ 500 ರೂಪಾಯಿ ಇತ್ತು ಒಂದು ಕಾಲಕ್ಕೆ ಕಲಾವಿದರಿಗೆ ಮಾಸಾಶನ. ಇನ್ನು ವೃತ್ತಿ ಅವರ ಬದುಕಿನಲ್ಲಿ ಯಕ್ಷಗಾನದಲ್ಲಿ ಒಂದು ಬೇಸತ್ತಿರಲಿಕ್ಕೆ ಕಾರಣ ಏನಿತ್ತು ಅಂದ್ರೆ ಮನೆ ಬಿಟ್ಟು ಇರಬೇಕು, ತಿರುಗಾಟದ ಕಷ್ಟಗಳು, ಮತ್ತೆ ಒಂದು ದೊಡ್ಡ ರಾಷ್ಟ್ರೀಯ ಪ್ರಶಸ್ತಿಗಳು ಅಂತ ಹೇಳಿಕೊಳ್ಳುವಂತದ್ದು ಬರುವುದಿಲ್ಲ. ಒಂದು 1 ಕೋಟಿ ರೂಪಾಯಿ ಲಾಭ ಇಲ್ಲ, ಮತ್ತೆ ಮನೆಯ ಸಂಸಾರದ ಸುಖ ಬಿಟ್ಟು ಅದರದ್ದೇ ಒಂದು ಕಷ್ಟಗಳಲ್ಲಿ ತೊಲಲುತ್ತಾ ಇರಬೇಕಾಗುತ್ತೆ, ಮತ್ತೆ ಅಲ್ಲಿಯದ್ದೇ ಆದಂತಹ ಒಂದು ರಾಜಕೀಯಗಳು ಅಂತ ಇರುತ್ತೆ, ಚೌಕಿ ರಾಜಕೀಯಗಳು ಅದೆಲ್ಲ ಬೇಸರ ತರುತ್ತೆ. ನಾನು 27 ವರ್ಷ ಧರ್ಮಸ್ಥಳ ಮೇಳದಲ್ಲಿ ತಿರುಗಾಟ ಮಾಡಿದ್ದೇನೆ, ಅದಕ್ಕಿಂತ ಮೊದಲು ಬೇರೆ ಮೇಳದಲ್ಲಿ 7 ವರ್ಷ ತಿರುಗಾಟ ಮಾಡಿದ್ದೇನೆ, ಬೇಸತ್ತೇ ಬಿಟ್ಟಿದ್ದೇನೆ, 50 ವರ್ಷ ಆಗುವ ಮೇಳ ಬಿಟ್ಟೆ. ಏನಾದರೂ ಸಮಸ್ಯೆಗಳೆಲ್ಲ ಒಂದು ಸರಕಾರಿ ವೃತ್ತಿ ಆದರೆ ಅದಕ್ಕೊಂದು ನಿಗದಿತ ಸರ್ವಿಸ್ ಆದರೆ ಅವರಿಗೆ ಪೆನ್ಷನ್ ಅಂತ ಒಂದು ಬರ್ತದೆ, ಅವರಿಗೆ ಸೇವಾ ಭದ್ರತೆ ಇದೆ, ಬೇರೆ ಬೇರೆ ರೀತಿಯ ಒಂದು ಕೌಟುಂಬಿಕವಾದ ಒಂದು ಬದುಕನ್ನು ಸಾಗಿಸುವುದಕ್ಕೆ ಬೇಕಾದ ಆಧಾರಗಳು ಸಿಗ್ತದೆ ಬೇರೆ ವೃತ್ತಿಯಲ್ಲಿ. ಇದರಲ್ಲಿ ಏನಿಲ್ಲ, ರಜೆ ಮಾಡಿದ್ರೂ ಅವ ಆ ದಿವಸ ಸಂಬಳ ಕಟ್ಟುವಂತ ಇರ್ತದೆ, ಮತ್ತೆ ಎಷ್ಟು ಸಲ ತಿರುಗಾಟ ಮಾಡಿದ್ರು ಅಷ್ಟೇ ಸಲಕ್ಕೆ ಮಾತ್ರ ಅವನಿಗೆ ಸಂಬಳ ಸಿಗುವಂತದ್ದು. ಮತ್ತೆ ಹಿಂದೆ ಅಲ್ಲ, ಇವರ ಖುಷಿಗೆ ಹೋಗ್ತಾ ಇದ್ರು ಈ ಕಲಾವಿದರು, ಬಾಕಿ ಎಲ್ಲ ಅವರಿಗೆ ಯಾವುದು ನೆನಪಾಗ್ತದೆ. ಆಗ ಗಂಜಿ ಮೇಳ ಅಂತ ಇತ್ತು, ಅವರಿಗೆ ಸಂಬಳ ಇರಲಿಲ್ಲ ಅಂತ ಸ್ವಲ್ಪ ಊಟ ಕೊಟ್ರೆ ಊಟ ಮಾತ್ರ. ಈಗ ಆಗ ಜವಾಬ್ದಾರಿಗಳು ಕಡಿಮೆ ಇತ್ತು, ಈಗ ಹಾಗಲ್ವಲ್ಲ, ಈಗ ವಿಭಕ್ತ ಕುಟುಂಬ ಆಗಿದೆ, ಮನೆಯಿಂದ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಮಕ್ಕಳ ಎಜುಕೇಶನ್ ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗುತ್ತದೆ ಈಗಿನ ಕಾಲದಲ್ಲಿ, ಮತ್ತೆ ಖರ್ಚುಗಳು ಜಾಸ್ತಿ ಅಲ್ವಾ, ಅದನ್ನೆಲ್ಲ ನಿಭಾಯಿಸಲಿಕ್ಕೆ ಆಟದ ಸಂಪಾದನೆ ಆಗುದಿಲ್ಲ. ಈಗ ಇಷ್ಟು ಪ್ರದರ್ಶನ ಆಗುತ್ತೆ ಅಲ್ವಾ, ಈಗ 1,000 ಮಂದಿಗಳಿಗೂ ಅವಕಾಶ ಇದೆಯಾ? ಇಲ್ಲ ಅಲ್ವಾ, ಹೆಚ್ಚಂದ್ರೆ ಒಂದು 100 ಮಂದಿಗಳಿಗೆ ಅವಕಾಶ ಇದೆ, ಉಳಿದ 900 ಚಿಲ್ಲರೆ ಮಂದಿ ಏನ್ ಮಾಡಬೇಕು, ಬದುಕಿಗೆ ವ್ಯವಸ್ಥೆ ಇಲ್ಲ ಅಲ್ಲ. ಈ ಕಾರಣಕ್ಕೂ ಸ್ವಲ್ಪ ಬರುವವರ ಸಂಖ್ಯೆ ಕಡಿಮೆ ಆಗಿದೆ, ಮತ್ತೆ ಮಕ್ಕಳು ಬರುವುದಿಲ್ಲ, ಮಕ್ಕಳಿಲ್ಲಲ್ಲ. ಮೊದಲೊಂದು ಊರಿನಲ್ಲಿ ಆಟ ಆದ್ರೆ ಒಬ್ಬ ಹುಡುಗ ಗ್ಯಾರಂಟಿ ಮೇಳಕ್ಕೆ, ಈಗ ಮಕ್ಕಳೆಲ್ಲಿದ್ದಾರೆ? ಮಕ್ಕಳೇ ಎಲ್ಲ ಶಾಲೆಯಲ್ಲಿ, ಶಾಲೆ ಅಂದ್ರೆ ಈಗ ಆದ ಕಾರಣ ಆಂಗ್ಲ ಮಾಧ್ಯಮದ ಶಿಕ್ಷಣವೇ ಆಗಬೇಕು. ಒಬ್ಬ ದುಡಿದು ತಿನ್ನುವವನಿಗೆ ಕೂಡ ತನ್ನ ಮಗು ಒಂದು ಇಂಗ್ಲಿಷ್ ಶಾಲೆಗೆ ಹೋಗಬೇಕು ಅಂತ ಇರ್ತದೆ. ಶಿಕ್ಷಣದ ಬಗ್ಗೆ ಈಗ ತಂದೆ ತಾಯಿಗಳು ಹೆಚ್ಚು ಕಾಳಜಿ ವಹಿಸುತ್ತಾರೆ, ಹಾಗಾಗಿ ನಮ್ಮ ಪಾರಂಪರಿಕ ಕಲೆಯ ಬಗ್ಗೆ ರುಚಿ ಹುಟ್ಟಿಸುವಂತಹ ಕೆಲಸಗಳಾಗ್ತಾ ಇಲ್ಲ. ಅದರಿಂದ ಹೊಸ ಜನರೇಷನ್ ಯಕ್ಷಗಾನದ ಕಡೆಗೆ ಆಕರ್ಷಿತರಾಗುವಂತಹ ಒಂದು ವ್ಯವಸ್ಥೆ ಸ್ವಲ್ಪ ಕಮ್ಮಿ ಉಂಟು. ನಿಜ, ಎಲ್ಲೋ ಒಂದು ಕಡೆ ಇದೀಗ ವೃತ್ತಿ ಜೀವನದಲ್ಲಿ ಬೇಸತ್ತು ಎಷ್ಟೋ ಜನ ಬಿಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರೆ, ಆ ನಿಟ್ಟಿನಲ್ಲಿ ನಾವು ಒಂದು ಕಡೆ ಗಮನಿಸೋದಾದ್ರೆ ಇದೀಗ ಅವರಿಗೆ ಒಂದು ವರ್ಕಿನ ಪ್ರೆಸರ್ ಆಗಿರ್ಬೋದು ಆ ರೀತಿ ಒಂದು ಆಗ್ಬೋದಾ ಅಂತ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅವರಿಗೆ ಸರ್ಕಾರದ ಕೆಲಸದ ಹಾಗೆ ನೀವು ಹೇಳಿದಾಗೆ ಪೆನ್ಷನ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಬರುವುದಿಲ್ಲ, ಆ ನಿಟ್ಟಿನಲ್ಲಿ ಆ ರೀತಿ ಏನಾದ್ರೂ ಅವರಿಗೆ ಒಂದು ಕಡೆ ಬೇಸರ ಇರ್ಬೋದು. ಏನಂದ್ರೆ ಮುಖ್ಯವಾಗಿ ವೃತ್ತಿ ಸಂತೃಪ್ತಿ, ನೀವೇನಂತೀರಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಅದು ಮುಖ್ಯ ಬೇಕಾಗುತ್ತೆ ಖಂಡಿತ. ಯಾಕಂದ್ರೆ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡ್ಬೇಕಂತ ಅಂದ್ರೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ವರ್ಷದ 12 ತಿಂಗಳು ಅವರಿಗೆ ಸಂಪಾದನೆ ಇಲ್ಲ, 6 ತಿಂಗಳ ಸಂಪಾದನೆಯಲ್ಲಿ ಇಡೀ ವರ್ಷಕ್ಕೆ ಇಳಿಬೇಕು. ಈಗೇನು ಮೊದಲಾದ್ರೆ ಈಗ ಮೇಳಕ್ಕೆ ಹೊರಟ್ರೆ ಬರುವುದು ಯಾವಾಗ ಪತ್ತನಾಜಿಗೆ ಅಂತೆಲ್ಲ ಇತ್ತಂತೆ, ಈಗಾಗ ಸಮಸ್ಯೆ ಇಲ್ಲ, ಬೇಕಾದಷ್ಟು ಬಸ್ಸುಗಳಿವೆ, ಆಮೇಲೆ ಮೊಬೈಲ್ ಇದೆ. ಮತ್ತೆ ಏನಾಗಿದೆ ಅಂದ್ರೆ ಎಲ್ರಿಗೂ ದೊಡ್ಡ ದೊಡ್ಡ ಪಾತ್ರಗಳನ್ನೇ ಮಾಡಬೇಕು ಎಂಬಂತ ಒಂದು ತುಡಿತ ಇರುತ್ತೆ. ಆವಾಗ ಅದು ಮೇಳ ಅಲ್ವಾ, ಅಲ್ಲಿ ಇದು ಬೇಕು ಅಂತದ್ದು ಸಾಮರಸ್ಯ ಬೇಕಾಗುತ್ತೆ ಅಲ್ವಾ, ಹೊಂದಾಣಿಕೆ ಇಲ್ದಿದ್ರೆ ಅದು ನಡೆಯುವುದಿಲ್ಲ. ಆವಾಗ ಸ್ವಲ್ಪ ಎಲ್ಲ ಮನ ಕ್ಲೇಶಗಳು ಎಲ್ಲ ಬಂದು ಬಿಡುತ್ತೆ. ಆಮೇಲೆ ಅದೇ ವ್ಯವಸ್ಥೆಗಳು ಎಲ್ಲ ಸ್ವಲ್ಪ ಕಡಿಮೆ ಇದ್ದಾಗ ಈಗಿನ ಈ ಪರಿಸ್ಥಿತಿಯಲ್ಲಿ
ಸ್ವಲ್ಪ ಬೇಡ ಅಂತ ಅನಿಸ್ತದೆ. ಮತ್ತೆ ದೈಹಿಕವಾದ ಅನಾರೋಗ್ಯ ಕೂಡ ಇರ್ತದೆ, ಇಡೀ ರಾತ್ರಿ ಕೆಲಸ ಮಾಡಬೇಕು, ಈಗ ಹಗಲು ಹಗಲಿದ್ದೆ ರಾತ್ರಿ ವೇಷ ಮಾಡುವಂತ ಒಂದು, ಯಾಕಂದ್ರೆ ಕಂಟಿನ್ಯೂ ಕೂಡ ಆ ಪ್ರೋಸೆಸ್ ಆಗ್ತಾನೆ ಇರಬೇಕು. ಒಂದೇ ರೀತಿಯಲ್ಲಿ ಅವರು ತಮ್ಮ ವೃತ್ತಿಯನ್ನು ಪ್ರದರ್ಶನ ಮಾಡ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ. ಯಾಕಂದ್ರೆ ಯಾವುದೋ ಒಂದು ದಿನ ಅಂತ ಹೇಳಿದ್ರೆ ಅವರು ಅದಕ್ಕೆ ಪ್ರಿಪೇರ್ ಆಗಿ ಹೋಗ್ಬೋದು, ಅಥವಾ ಅವರಿಗೆ ಒಂದು ಮನಸ್ಸನ್ನ ದೈಹಿಕವಾಗಿ ಕೂಡ ಒಂದು ಕಡೆ ಸಮರ್ಥರಾಗಿರ್ಬೋದು. ಬಟ್ ಇದು ಪ್ರತಿದಿನ ಕೂಡ ಅವರಿಗೆ ಮಾಡ್ಬೇಕಂತ ಹೇಳಿದಾಗ ಒಂದು ಕಡೆಯಲ್ಲಿ ಆ ರೀತಿ ಇರ್ಬೋದಾ ಅಂತ. ಹೌದು, ಒಂದಾಗಿರ್ಬೋದು, ಮತ್ತೊಂದು ಕುಟುಂಬದ ಒತ್ತಡ ಕೂಡ ಇರ್ಬೋದು. ಈಗ ಈಗಿನ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವರು ಏನಾದ್ರೂ ಕೆಲಸಕ್ಕೆ ಹೋದ ಮೇಲೆ ತಂದೆ ಹೋಗುದು ಬೇಡ ಅಂತ ನಿಲ್ಲಿಸುವಂತ ಜನರು, ಕಲಾವಿದರಿಗೆ ರಂಗಸ್ಥಳದಲ್ಲಿ ಸ್ಫೂರ್ತಿ ತುಂಬುವುದೇ ಪ್ರೇಕ್ಷಕರಿಂದ. ಅಲ್ಲೇ ಜನ ಕಡಿಮೆ ಆದ್ರೆ ಇಲ್ಲಿ ಏನ್ ಬರುತ್ತೆ, ಆ ಒಂದು ಸಂತೋಷ ಬೇಕಲ್ವಾ. ಮತ್ತೊಂದು, ಈಗಾಗಲೇ ನೀವು ಹೇಳಿದ್ರೆ ಪಾತ್ರಗಳಲ್ಲಿ ಕೆಲವೊಂದಿಷ್ಟು ಅವರಿಗೆ ಸಾಮರಸ್ಯ ಇರುವುದಿಲ್ಲ, ಒಗ್ಗಟ್ಟನ್ನು ನೋಡ್ಲಿಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ ಅನ್ನೋದು. ಒಂದು ಯಕ್ಷಗಾನ ಅಂತ ಹೇಳಿದ್ರೆ ಈಗ ಪಾತ್ರಗಳನ್ನು ಯಾವ ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ ಅಂತ ಅಂದ್ರೆ, ಮೊದಲೊಂದು ಸ್ಥಾನ ಅಂತ ಇತ್ತು ಚೌಕಿಯಲ್ಲಿ, ಅಂದ್ರೆ ಬಣ್ಣದ ವೇಷ, ಅದರಲ್ಲಿ ಮಾತ್ರ ಹೆಣ್ಣು ಬಣ್ಣ, ಕಾಟು ಬಣ್ಣ, ಕುರುಡ ಬಣ್ಣ ಅಂತೆಲ್ಲ ಬೇರೆ ಬೇರೆ ವರ್ಗೀಕರಣ. ಆಮೇಲೆ ರಾಜವೇಷ, ಅದರಲ್ಲಿ ಪೀಠಿಕ ವೇಷ, ಎದುರು ವೇಷ ಅಂತ, ಪುಂಡು ವೇಷ, ಅದರಲ್ಲಿ ಒಂದನೇ ಎರಡನೇ ಹೀಗೆಲ್ಲ. ಆಮೇಲೆ ಸ್ತ್ರೀ ವೇಷ, ಆಮೇಲೆ ಹಾಸ್ಯ, ಇತರ ಪಾತ್ರಗಳು, ಸಿರಿಮುಡಿಯ ವೇಷ, ಹೀಗೆಲ್ಲ ವೇಷದ ಜಾತಿಗಳು ಅಂತ ಇರುತ್ತೆ. ಆಯಾಯ ವೇಷದವರಿಗೆ ಅಂತದ್ದೇ ಒಂದೊಂದು ಸ್ಥಾನಗಳು ಕೂತ್ಕೊಳ್ಳಿಕ್ಕೆ, ಅವರು ಅದೇ ವೇಷ ಮಾಡುದು. ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕಿದ್ದೇವೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನೋಡ್ತಾ ಇರುವ ಹಾಗೆ ಯಕ್ಷಗಾನ ಒಂದು ಕಡೆಯಲ್ಲಿ ಅದಕ್ಕೆ ಪ್ರತ್ಯೇಕವಾದಂಥ ಅಕಾಡೆಮಿ ಆಗಬೇಕು ಅನ್ನುವಂಥ ಕೂಗು ಬಹಳ ಹಿಂದಿನಿಂದ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಜಾನಪದ ಆಗಿರ್ಬೋದು, ಬಯಲಾಟದ ಜೊತೆಗಿರುವಂತಹ ಯಕ್ಷಗಾನವನ್ನು ಒಂದು ಕಡೆಯಲ್ಲಿ ಪ್ರತ್ಯೇಕವಾದಂಥ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದರೆ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕಲಾವಿದರ ಒಂದು ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವೀಗ ನೋಡಿದಾದ್ರೆ, ಈಗಾಗಲೇ ಒಂದು ಕಡೆಯಲ್ಲಿ ಹೇಳ್ತಾ ಇದ್ವಿ, ಕಲಾವಿದರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ, ಅಥವಾ ವೃತ್ತಿ ಜೀವನದಲ್ಲಿ ಬಿಟ್ಟು ಹೋಗ್ತಾ ಇರುವಂಥದ್ದು ಅನ್ನುವಂಥ ಪ್ರಕ್ರಿಯೆ. ಕಲಾವಿದರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮೇಳಕ್ಕೆ ಬರುವವರ ಸಂಖ್ಯೆ, ಮೇಳಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಒಂದು ಕಡೆ ನೋಡಿದಾದ್ರೆ, ಈಗಾಗಲೇ ನಾವು ಮಾತಾಡಿದ್ವಿ, ಪಾತ್ರಗಳಲ್ಲಿ ಒಂದು ಕಡೆಯಲ್ಲಿ ಸಾಮರಸ್ಯಗಳು ಉಂಟಾಗುತ್ತೆ ಅನ್ನುವಂಥದ್ದು, ಇನ್ನು ಬಹಳ ಮುಖ್ಯವಾಗಿ ಯಾವ ರೀತಿಯಲ್ಲಿ ವಿಭಾಗಗಳಿರುತ್ತೆ ಹೇಗೆ ಅಂತ ಅದರಲ್ಲಿ. ಅದೇ ಸ್ಥಾನ ಆಗ ಹೇಳಿದನಲ್ಲ, ಬಣ್ಣದ ವೇಷ ಇತ್ಯಾದಿ, ಆಯಾಯ ಪಾತ್ರಗಳಿಗೆ ಆಯಾಯ ಜನರು ಅಂತ ಇರ್ತಾ ಇದ್ರು. ಇವಾಗ ಆ ತರ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ, ಯಾಕಂದ್ರೆ ಮೇಳಗಳು ಹೆಚ್ಚಾದಾಗ ಎಲ್ಲ ಆಯಾ ಪಾತ್ರಕ್ಕೆ ಬೇಕಾದ ಕಲಾವಿದರು ಸಿಕ್ಕುವುದಿಲ್ಲ. ಮತ್ತೆ ಎಲ್ಲಿಂದಲೂ ಒಬ್ರು ಬಂದವರೆಲ್ಲ ದೊಡ್ಡ ವೇಷಧಾರಿಗಳಾಗುವುದು ಅಂತ ಉಂಟು. ಆ ಮೇಳದಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡುವವರು ಸ್ವಲ್ಪ ಎಲ್ಲ ಹಿಂದೆ ಬೀಳುವ ಒಂದು ಇದು ಉಂಟು, ರಾಜಕೀಯ ಮೇಳದ ರಾಜಕೀಯಗಳು ಎಲ್ಲ. ಆಗ ಸಹಜವಾಗಿ ತುಂಬಾ ವರ್ಷ ದುಡಿದವನಿಗೂ ಎಂಥದ್ದು ಬೇಸರ ಆಗುತ್ತೆ, ಪ್ರಶಸ್ತಿಗಳು ಸಮ್ಮಾನಗಳು ಇದು ಕೂಡ ಹಾಗೆ ಹೋಗ್ತಾ ಉಂಟು. ನಿಜವಾಗ್ಲಿ ಇಲ್ಲಿ ಯಾರಿಗೆ ಸಿಗ್ಬೇಕು ಅವರಿಗೆ ಸಿಗ್ತಾ ಇರುವುದಿಲ್ಲ. ಎಷ್ಟೋ ವರ್ಷಗಳಿಂದ ದುಡಿಯುತ್ತಾ ಬೆವರು ಸುರಿಸ್ತಾ ಮನೆ ಸಂಸಾರ ಬಿಟ್ಟು ನರಕ ಬಂದವನಿಗೆ ಪ್ರಶಸ್ತಿ ಇಲ್ಲ. ಸನ್ಮಾನ ಆಗ್ಲಿ ಪ್ರಶಸ್ತಿಗಳಾಗ್ಲಿ ಯಾರಿಗೆ ಅರ್ಹರಿಗೆ ಸಲ್ಲಬೇಕು ಅವರು ಸುಮ್ಮನೆ ಇರ್ತಾರೆ, ಅವರ ಬಗ್ಗೆ ಶಿಫಾರಸು ಮಾಡುವವರು ಇಲ್ಲ. ಹಾಗಾಗಿ ಯಾರು ಅದರ ಹಿಂದೆ ಹೋಗ್ತಾನೋ ಅಂಥವನಿಗೆ ಅನರ್ಹತೆ ಇದ್ರು ಕೂಡ ಅದನ್ನು ನೋಡುದಿಲ್ಲ, ಅವನಿಗೆ ಸಿಕ್ಕಿಬಿಡ್ತದೆ. ಮಾಶಾಸನಗಳು ಕೂಡ ಹಾಗೆ, ತುಂಬಾ ಮಂದಿ ಕಷ್ಟದಲ್ಲಿರುವಾಗ ಎಲ್ಲರಿಗೂ ಸಿಕ್ಕುವುದಿಲ್ಲ. ಮತ್ತೆ ಒಂದು ಕಾಲ ನೋಡಿ, ಯಕ್ಷಗಾನಕ್ಕೆ ಒಂದನೇ ವೇಷಧಾರಿ ಅಂದ್ರೆ ಭಾಗವತ, ಪ್ರಧಾನ ನಿರ್ದೇಶಕ. ಭಾಗವತ ಹೇಳಿದ ಹಾಗೆ ಅದು ಮೇಳದ ಒಂದು ವ್ಯವಸ್ಥೆ ನಡೆಯುವಂಥದ್ದು. ಪಾತ್ರ ಅಲ್ಲಿ ಇಷ್ಟು ಮಾಡುದು ಕೂಡ ಅವನೇ, ಇಂಥವರಿಗೆ ಇಂಥ ಪಾತ್ರ ಅಂತ ಹೇಳಿ. ಇಲ್ಲಿಯವರೆಗೆ ಅಂದ್ರೆ ವೇಷಧಾರಿ ಬಣ್ಣಕ್ಕೆ ಕೂತ್ಕೊಂಡ ಮೇಲೆ ಪ್ರಸಂಗ ಇದ್ದಂತ ಗೊತ್ತಾಗುದು, ಅಂಥದ್ದೆಲ್ಲ ಇತ್ತು. ಈಗ ಕಲಾವಿದರಿಗೆ ಮೊದಲೇ ಹೇಳಬೇಕಾಗ್ತದೆ, ಇಂಥ ವೇಷ ಕೊಟ್ರೆ ಮಾತ್ರ ನಾನು ಬರುವುದಂತ ಇರ್ತದೆ. ಇನ್ನೊಂದು ಇಲ್ಲಿವರೆಗೆ ಅಂತ ಹೇಳಿದ್ರೆ ಕೊನೆ ಕೊನೆಗೆ ಒಂದು ವೇಷ ಆರಂಭದ ಕೊನೆವರೆಗೆ ಇದ್ರೆ ಮತ್ತೆ ಯಾರನ್ನು ಚೌಕಿ ಕಟ್ಟುವನನ್ನು ವೇಷ ಮಾಡಿ ಕಳಿಸುದು ಕೂಡ ಉಂಟು. ಕೊನೆ ಬೆಳಿಗ್ಗೆವರೆಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಮತ್ತೆ ಅಂತ ಎಲ್ಲ ಸವಲತ್ತುಗಳೀಗ ಮೇಳದಲ್ಲಿ. ಅಂದ್ರೆ ಕಲಾವಿದರ ಕೊರತೆ ಇರುವಾಗ ಹವ್ಯಾಸಿಗಳನ್ನು ಆಶ್ರಯಿಸಿರ್ಬೇಕಾಗತ್ತೆ. ಅವರು ಬೈಕಲ್ಲಿ ಬರ್ತಾರೆ, ಗಾಡಿ ಬಂದ್ ಮಾಡುವ ಮೊದಲು ಕೇಳ್ತಾರೆ ಎಂತ ವೇಷ ಅಂತ. ಅವರಿಗೆ ಸಮಾಧಾನ ಇಲ್ಲದಿದ್ರೆ ಕೂಡ್ಲೇ ಬೈಕ್ ಸ್ಟಾರ್ಟ್ ಮಾಡಿ ಹೋಗ್ತಾರೆ, ಅವರು ಬರುವುದೇ ಇಲ್ಲ ಚೌಕಿಗೆ. ಮತ್ತೆ ಅವಾಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಕಲಾನಿಷ್ಠೆ ಕಡಿಮೆ. ಈಗ ಒಂದು ರಾತ್ರಿಯಲ್ಲಿ ನಾಲ್ಕೈದು ಕಾರ್ಯಕ್ರಮ ಒಪ್ಪಿಕೊಡುವುದು, ಒಂದು ಇಲ್ಲಿಯ ವೇಷ ಒಂದು ಕಾಟಾಚಾರಕ್ಕೆ ಮುಗಿಸುದು, ಮತ್ತೊಂದು ಕಡೆಗೆ ಹೋಗುದು, ವೇಷದಲ್ಲಿಯೇ ಹೋಗಿ ಇನ್ನೊಂದು ಕಡೆ ರಂಗಸ್ಥಳಕ್ಕೆ ಬರುವವರು ಕೂಡ ಇದ್ದಾರೆ.
ಹಾಗಾಗಿ ಇವತ್ತು ಏನಾಗಿದೆ ಅಂದ್ರೆ ಅದೊಂದು ವೃತ್ತಿಯಾಗಿ ವೃತ್ತಿಯಾಗಿ ಹೋಗಿದೆ. ಸಂಪಾದನೆ ದಾರಿ ಹೊರತು ಕಲೆಗೆ ಬೇಕಾಗಿ ಪೂರ್ತಿ ಒಂದು ಅರ್ಪಣಾ ಭಾವದ ಕೆಲಸ ಮಾಡುವಂತವರ ಸಂಖ್ಯೆ ಕಡಿಮೆ ಆಗಿದೆ. ಸಂಘಟಕರು ಸ್ವಲ್ಪ ಪ್ರಜ್ಞಾವಂತರಾಗಬೇಕು, ಸಂಘಟಕರು ಸ್ವಲ್ಪ ಜವಾಬ್ದಾರಿಯಿಂದ ವರ್ತಿಸಬೇಕು. ಯಾಕಂದ್ರೆ ಒಬ್ಬ ಕಲಾವಿದರನ್ನ ಮೇಲೆತ್ತು ಅವರವರು ಕೆಳಗಾಕುವವರೇ ಅವರೇ. ಹೌದು ಹೌದು, ಅವಾಗೆಲ್ಲ ಸ್ವಲ್ಪ ತೋಲ ಕಾಪಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾವೊಂದು ಕಡೆ ರಾಜಕೀಯ ನೋಡ್ತೇವೆ, ಬಟ್ ಒಂದು ಯಕ್ಷಗಾನದಲ್ಲೂ ಕೂಡ ಒಂದು ರಾಜಕೀಯ ಇದೆ ಅಂತ. ರಾಜಕೀಯ ಹುಟ್ಟಿದ್ದೇ ಯಕ್ಷಗಾನದಲ್ಲಿ, ಚೌಕಿಯಲ್ಲಿ ನೋಡಿ. ಇದನ್ನೆಲ್ಲ ಈಗ ಸರಿ ಮಾಡಲು ರಾಜಕೀಯದವರು ಕಲ್ತಿರಬಹುದು. ಈಗ ಸರ್ಕಾರಿ ಸಂಸ್ಥೆಯಾಗಿ ಇದನ್ನೆಲ್ಲ ಸರಿಪಡಿಸುವಂತ ಕೆಲಸವನ್ನು ಅಕಾಡೆಮಿಗಳು ಮಾಡಬೇಕು ಅಂತ ನಾನು ಹೇಳುದು. ಈಗ ಈಗ ಒಟ್ಟು ಕರ್ನಾಟಕದಲ್ಲಿ ಒಂದು 22 ಅಕಾಡೆಮಿ ಇತ್ತು ಇಷ್ಟವರೆಗೆ. ಇನ್ನೀಗ ಇದು ಇದು ಪ್ರತ್ಯೇಕ ಆದರೆ ಮತ್ತೆ ನೃತ್ಯ ಅಕಾಡೆಮಿ ಸಂಗೀತ ಕೂಡ ಪ್ರತ್ಯೇಕ ಆಗ್ತದೆ. ಹಾಗಾದ್ರೆ ಮತ್ತೆ ಎರಡು ಅಕಾಡೆಮಿಗಳು ಜಾಸ್ತಿ ಆಗ್ತವೆ. ಅಕಾಡೆಮಿಗಳು ಕೇವಲ ಸದಸ್ಯರಿಗೋಸ್ಕರ ಅಥವಾ ಅವರ 3 ವರ್ಷದ ಅವಧಿಯಲ್ಲಿ ಏನಾದ್ರೂ ಮಾಡಿದ್ರೆ ಆಯ್ತು ಅಂತ ಇದ್ರೆ ಆಗುದಿಲ್ಲ. ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಅಕಾಡೆಮಿ ಬಂತಂತ ಹೇಳಿದ್ರೆ ಏನೆಲ್ಲ ಅನುಕೂಲತೆಗಳಿದೆ ಅಂತ ಯಕ್ಷಗಾನಕ್ಕೆ? ಯಕ್ಷಗಾನ ಒಂದು ರಾಜ್ಯದ ಒಂದು ಕಲೆಯಾಗಿ ಸ್ವೀಕೃತ ಆಗ್ತದೆ. ನಮ್ಮದು ಮೊದಲಿಂದಲೇ ಇದ್ದದ್ದು ಅದನ್ನು ರಾಜಕಲೆಯಾಗಿ ಸೇರಿಸಬೇಕು ಎನ್ನುವಂಥದ್ದು ಒಂದು. ಇನ್ನು ದಾಖಲೀಕರಣ ಆಗಬೇಕು. ಮೊದಲು ಸಭಾಲಕ್ಷಣ ಅಂತ ಒಂದು ಗ್ರಂಥ ಇತ್ತು, ಅದನ್ನು ಅನುಸರಿಸುವುದು ಬಹಳ ಕಡಿಮೆ ಆಗಿದೆ ಈಗ. ಅದರ ಪೂರ್ವರಂಗದ ಇದೆಲ್ಲ ಬಿಟ್ಟುಕೊಂಡು ಹೋಗ್ತಾ ಇದೆ. ಅಂತಹ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು ತಯಾರಾಗಬೇಕು. ಯಕ್ಷಗಾನದ ಪಠ್ಯ ತಯಾರಾಗಿದೆ, ಅದು ಬಳಕೆ ಆಗುವ ರೀತಿಯಲ್ಲಿ ಪ್ರಚಾರ ಆಗುವ ಒಂದು ವ್ಯವಸ್ಥೆ ಆಗಬೇಕು. ಮತ್ತೆ ಹೊಸತನದಿಂದ ಲಗಾಮು ಇಲ್ಲದೆ ಸಾಕ್ತಾ ಉಂಟು. ಇದ್ರೆ ಕುಣಿತಾ ಇರ್ತಾರೆ, ಮಾತಾಡಿದ್ರೆ ಮಾತಾಡ್ತಾ ಈ ತರ ಉಂಟಲ್ಲ. ಅದಕ್ಕೊಂದು ಅಕಾಡೆಮಿಕ್ ಕೆಲಸಗಳಾಗಬೇಕು. ಕೇರಳದ ಕಲಾಮಂಡಲಂ ತರ ಒಂದು ಒಳ್ಳೆ ಸುವ್ಯವಸ್ಥಿತವಾದ ಕೇಂದ್ರ ಆದ್ರೆ, ಯಾಕಂದ್ರೆ ಕೇಂದ್ರಗಳೇ ಇಲ್ಲ ಯಕ್ಷಗಾನಕ್ಕೆ. ತೆಂಕಿನಲ್ಲಿ, ಧರ್ಮಸ್ಥಳದಲ್ಲಿ ಒಂದಿತ್ತು, ಅದು ಕೂಡ ಈಗ ಮುಚ್ಚಿದೆ. ಉಡುಪಿಯಲ್ಲಿ ಒಂದುಂಟು, ಕೆರೆಮನೆಯಲ್ಲಿ ಉಂಟು, ಈಗ ಆ ಕಡೆ ಆದ್ರೆ ಉಂಟು, ನಮ್ಮ ತಿಂಕಿಗೆ ಇಲ್ಲ. ಯಕ್ಷಗಾನದ ಈಗ ಅಂತ ಹೀಗೆ ಅಂತ ತೋರಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಅಂತದ್ದೊಂದು ಬೇಕು ಈಗ ಗಟ್ಟಿ ಇಲ್ಲಿ. ಮತ್ತೆ ಯಕ್ಷಗಾನ ಪ್ರಸಂಗಗಳ ಮುದ್ರಣ, ಈಗ ಹಳೆಯ ಪ್ರಸಂಗಗಳೆಲ್ಲ ಉಪಲಬ್ಧ ಇಲ್ಲ. ಇದೊಂದು ಪ್ರಯತ್ನ ಆಗಿದೆ, ಒಂದು ಮೊದಲನ ಅಕಾಡೆಮಿ ಇರುವಂತಹ ಸಂದರ್ಭದಲ್ಲಿ. ಆದರೆ ಅದು ಮಾಡ್ತಾರಲ್ಲ ಯೂನಿವರ್ಸಿಟಿಯಲ್ಲಿ ಪ್ರಿಂಟ್ ಮಾಡ್ತಾ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಸಂಗ ಕೂಡ ಒಂದು ಕಡೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದನ್ನು ನೋಡಿ ಎಷ್ಟೋ ಜನ ಯಕ್ಷಗಾನ ನೋಡ್ಲಿಕ್ಕೆ ಬರುವಂತವರು ಕೂಡ ಇದ್ದಾರೆ, ಅಭಿಮಾನಿಗಳು. ಇವತ್ತಿನ ಪೇಪರ್ ಅಲ್ಲಿ ಕನ್ನಡದ ಮಾರ್ಗ ಛಂದಸ್ಸುಗಳನ್ನು ಉಳಿಸಲಿಕ್ಕೆಲ್ಲ ಯೋಜನೆ ಏನು ಒಂದು ಘೋಷಣೆ ಮಾಡಿದ್ರು, ಅದೆಲ್ಲ ಉಳ್ಕೊಂಡಿದ್ದು ಯಕ್ಷಗಾನ ಸಾಹಿತ್ಯದಲ್ಲಿ. ನಿಮ್ಮ ಬಾಮಿನಿ ವಾರದಕವಾಗಲಿ, ವೃತ್ತಗಳಾಗಲಿ, ತ್ರಿಪದಿಗಳು ಇತ್ಯಾದಿ ಎಲ್ಲ ಉಂಟಲ್ಲ ಕನ್ನಡದ, ನಿಮ್ಮ ಹಳೆಗನ್ನಡ ನಡುಗನ್ನಡದ ಎಲ್ಲ ಛಂದಸ್ಸುಗಳು ಮತ್ತು ಸಾಹಿತ್ಯಗಳು ಇವೆರಡನ್ನೂ ಯಕ್ಷಗಾನ ಕಾಪಿಟ್ಟುಕೊಂಡಿದೆ. ಈಗ ಸಾಹಿತ್ಯ ಸಮ್ಮೇಳನಗಳಾಗ್ತವೆ ನೋಡಿ, ಅಖಿಲ ಭಾರತ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳಾಗ್ತವೆ. ಸಾಹಿತ್ಯ ಅಂತ ಹೇಳಿದ್ರೆ ಕೇವಲ ಕನ್ನಡಕ್ಕಾಗಿ ಕೆಲಸ ಮಾಡುವವರು ಮಾತ್ರ ಅದರಲ್ಲಿ ಭಾಗವಹಿಸುವಂತ ಒಂದು ಅರ್ಹತೆ. ನಿಜವಾಗಿ ನೋಡಿದ್ರೆ ಯಕ್ಷಗಾನದಲ್ಲಿ ಕೆಲಸ ಮಾಡಿದಂತಹ ವಿದ್ವಾಂಸರು, ಅದರಲ್ಲಿ ಕಲಾವಿದರು, ಅವರು ಕನ್ನಡಕ್ಕಾಗಿ ಮಾಡುವಂತಹ ಕೆಲಸದ ಎದುರಿನಲ್ಲಿ ಮತ್ತೊಂದು ಎಂಥದ್ದು ಅಲ್ಲ. ಒಬ್ಬ ಯಕ್ಷಗಾನದ ಕಲಾವಿದನು, ಒಬ್ಬ ಅರ್ಥಧಾರಿಯು ಮಾತಾಡಲಿಕ್ಕೆ ತೊಡಗಿದ್ರೆ ಕನ್ನಡದ ಯಾವ ವಿದ್ವಾಂಸನು ಕೂಡ ಅವನ ಸರಿಗಟ್ಟುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಕ್ಷಗಾನದ ಕವಿಗಳಿಗೆ ಅಥವಾ ಕಲಾವಿದರಿಗೆ ಅಥವಾ ವಿದ್ವಾಂಸರಿಗೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅವಕಾಶ ಸಿಗುವಂತಹ ಒಂದು ವ್ಯವಸ್ಥೆ ಆಗಬೇಕು. ಅದು ಅದನ್ನು ಪ್ರತ್ಯೇಕವಾಗಿಟ್ಟರೆ ಕಷ್ಟ. ಯಕ್ಷಗಾನದ ಪ್ರಸಂಗಗಳು ಕೂಡ ಹಾಗೆ, ಅದು ಛಂದಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡದ ಯಾವ ಕಾವ್ಯ ಗ್ರಂಥಗಳಿಗಿಂತಲೂ ಕಡಿಮೆ ಅಲ್ಲ. ಈಗ ನಮ್ಮಲ್ಲಿ ಅಭಿನವ ನಾಗವರ್ಮ ಅಂತ ಹೇಳ್ತೇವೆ ನಾವು, ನಮ್ಮ ಶಿವಂತೂರು ನಾರಾಯಣ ಶೆಟ್ಟರು ಅವರು ಛಂದೋಬ್ರಹ್ಮ ಅವರು. ನಾಗವರ್ಮ ಹೇಗೆ ಛಂದಸ್ಸಿನಲ್ಲಿ ನಾವು ಒಬ್ಬ ಮಾದರಿಯಾಗಿ ತಗೊಳ್ತೇವೆಯೋ, ಯಕ್ಷಗಾನದ ಛಂದಸ್ಸನ್ನು ಅಷ್ಟು ಚೆನ್ನಾಗಿ ಅರಿದು ಕುಡಿದಂತ ಒಬ್ಬ ವಿದ್ವಾಂಸರು, ಸೂತ್ರ ಮಾಡಿದ್ದಾರೆ ಅವರು. ಹೌದೌದು, ನಾಗವರ್ಮ ಎಲ್ಲ ಸೂತ್ರ ಪದ್ಯ ಬರೆದ ಹಾಗೆ ಯಕ್ಷಗಾನದ ಪದ್ಯಗಳಿಗೆ ಸೂತ್ರ ಬರೆದಿದ್ದಾರೆ ಅಂತ ತುಂಬಾ ಮಂದಿ ಇದ್ದಾರೆ. ಈಗ ಶ್ರೇಣಿ ಗೋಪಾಲಕೃಷ್ಣ ಭಟ್ಟರನ್ನು ಪ್ರಾತಸ್ಮರಣೀಯರು ಅಂತ ನಾವು ಹೇಳ್ತೇವೆ ಯಕ್ಷಗಾನದ ಒಂದು ಅರ್ಥಗಾರಿಕೆಯ ಕ್ಷೇತ್ರದಲ್ಲಿ. ಈಗ ಸಾಮುಗರಾಗಿರ್ಬೋದು, ಶ್ರೇಣಿಯವರಾಗಿರ್ಬೋದು, ಪೊಳಲಿ ಶಾಸ್ತ್ರಿಗಳಾಗಿರ್ಬೋದು, ಕೆಪಿ ವೆಂಕಪ್ಪ ಶೆಟ್ಟರು ಇರ್ಬೋದು, ಕಾಂತರೇಗಳಿರ್ಬೋದು, ಇವರೆಲ್ಲ ಅಳಿದು ಹೋದವರು. ಅವರ ಪಂಡಿತ ಪರಂಪರೆ ಉಳಿಯುವಂತಹ ಕೆಲಸ ಆಗಬೇಕು. ಹಾಗಾಗಿ ಕೇವಲ ಪ್ರದರ್ಶನ ಮಾಡಿ ವೇಷ ಹಾಕಿ ರಂಗಕ್ಕೆ ಬಂದರೆ ಅದು ಯಕ್ಷಗಾನ ಅಂತ ಅಲ್ಲ. ಆಳವಾಗಿ ಅಧ್ಯಯನ ಮಾಡಿದಂತಹ, ಅಷ್ಟೇ ರೀತಿಯಲ್ಲಿ ಅದನ್ನು ತಾನು ಅರೆದು ಕುಡಿದಂತಹ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ಕಲಾವಿದ ರೂಪಿಸಿದ್ದಾರೆ. ಅದಕ್ಕೆ ಬೇಕಾದಂತಹ ಒಂದು ತರಬೇತಿಯ ವ್ಯವಸ್ಥೆಗಳು ಅಥವಾ ಅಧ್ಯಯನ ಯೋಗ್ಯವಾದಂತಹ ಸಂಸ್ಥೆಗಳು ಧರ್ಮಸ್ಥಳದಲ್ಲಿ ಇದ್ದ ಕೇಂದ್ರ ಮುಚ್ಚಿದೆ ಈಗ ತೆಂಕಿನಲ್ಲಿ, ಅಲ್ಲಲ್ಲಿ ಉಂಟು ಆದ್ರೆ ವ್ಯವಸ್ಥಿತವಾಗಿ ಇಲ್ಲ. ಮತ್ತೆ ಮುಖ್ಯವಾಗಿ ಆಹಾರ್ಯದ್ದು ಒಂದು ಈಗ ಅಂದ್ರೆ ವೇಷಭೂಷಣಗಳು ಉಂಟಲ್ಲ, ಅದರದ್ದೊಂದು ಸುಧಾರಣೆ ಈಗ ಆಗಲೇಬೇಕು. ತುಂಬಾ ಪಾತ್ರಗಳೆಲ್ಲ ಯಕ್ಷಗಾನೇತರವಾಗಿ ಉಂಟು, ಈಗ ಅದೊಂದು ಕೆಲಸ ಆಗಬೇಕು. ಮತ್ತೆ ಅದೇ
ಮುಂದಿನ ಪರಂಪರೆಗೆ ಹಸ್ತಾಂತರಿಸುವಂತಹ ಒಂದು ಕೆಲಸಗಳು. ಮಕ್ಕಳಿಗೆ ಕೊಡದೇ ಇದ್ರೆ ನಾಳೆಗೆ ಯಾವುದು ಉಳಿಯುವುದಿಲ್ಲ ಅಲ್ಲ, ಮಕ್ಕಳ ಕೈಗೆ ಕೊಡಬೇಕು ನಾವು ಇವಾಗ. ದಾಖಲೀಕರಣದ ಅಕಾಡೆಮಿಯ ಮುಂದೆ ತುಂಬಾ ಕೆಲಸಗಳು ಉಂಟು. ಈಗ ನಮ್ಮ ನಡುವೆ ಕೆಲವು ಹಿರಿಯ ಕಲಾವಿದರು ಇದ್ದಾರೆ, ಅವರು ನಾಳೆ ಇಲ್ಲ ಅಂತ ಆದ್ರೆ ಒಂದು ಪರಂಪರೆ ಅಳಿದು ಹೋಗುವಂತ ಸಂಗತಿ ಇದೆ. ಅಂತವರ ಅನುಭವಗಳನ್ನ ದಾಖಲಿಸುವಂತಹ ಕೆಲಸಗಳಾಗಬೇಕು. ಕೆಲವು ಯಕ್ಷಗಾನದಲ್ಲಿ ಅದರದೇ ಆದಂತಹ ಮಾದರಿಯಾದಂತಹ ಶಿಲ್ಪಗಳುಂಟು, ಅದು ಮುಂದಿನ ತಲೆಮಾರಿಗೆ ತಿಳಿಬೇಕು ಅಂತ ಇದ್ರೆ ಹಿಂದಿನವರ ಒಂದು ಅನುಭವ ಏನು, ಅದು ಹೇಗಿತ್ತು ಎನ್ನುವುದನ್ನು ನೋಡಿ ದಾಖಲಿಸಿ ಅದು ಹೀಗೆ ಅಂತ ತೋರಿಸುವಂತ ಒಂದು ವ್ಯವಸ್ಥೆ ಕೂಡ ಆಗಬೇಕು. ಅದಕ್ಕೆ ಬೇಕಾದಂತಹ ಲೈಬ್ರರಿಗಳು ಅಥವಾ ಒಂದು ಥಿಯೇಟರ್ಗಳು ಅಥವಾ ಅದಕ್ಕೆ ಬೇಕಾದಂತಹ ಒಂದು ಅದನ್ನು ತೋರಿಸುವಂತಹ ಕೆಲವು ವ್ಯವಸ್ಥೆಗಳು. ಆದರೆ ನಮಗೆ ಬೇಕಾದವರಿಗೆ ಇಲ್ಲಿ ಉಂಟು ಅಂತ ಹೋಗಿ ಕೇಳಲಿಕ್ಕೆ ಆಗ್ತದೆ. ಈ ಹಿಂದೆ ಒಂದು ಕಡೆಯಲ್ಲಿ ಪ್ರತ್ಯೇಕವಾದಂತಹ ಅಕಾಡೆಮಿ ಆಗಿದ್ರೆ ಯಕ್ಷಗಾನಕ್ಕೆ ಸಾಕಷ್ಟು ಬದಲಾವಣೆಗಳಾಗ್ತಿತ್ತ ಅಂತ ಯಕ್ಷಗಾನಕ್ಕೆ. ಆದರೆ ಅಂದ್ರೆ ಈಗ ನನ್ನ 3 ವರ್ಷದಲ್ಲಿ ಅನುಭವದಲ್ಲಿ ಹೇಳುವುದಿದ್ರೆ ಅಕಾಡೆಮಿಕ್ ಕೆಲಸಗಳಾದದ್ದು ಬಹಳ ಕಡಿಮೆ. ಸ್ವಲ್ಪ ಎಲ್ಲರೂ ಸಮಾನ ಮನಸ್ಕರಾಗಿ ಇದ್ದು ಕೆಲಸ ಮಾಡಬೇಕು. ಆ ಒಂದು ಕಲ್ಪನೆ ಇರುವವರು, ಅನುಭವ ಇರುವವರು, ಅಕಾಡೆಮಿಕ್ ಕೆಲಸಗಳು ಅಂದ್ರೆ ಏನು ಅಂತ ಗೊತ್ತಿರುವವರೆಲ್ಲ ಮೆಂಬರ್ ಆದ್ರೆ ಒಳ್ಳೆ, ಅಧ್ಯಕ್ಷರು ಕೂಡ ಹಾಗೆ ಇರಬೇಕು. ಈಗ ಸದಸ್ಯರಾಗುವಲ್ಲಿ ಅಕಾಡೆಮಿ ಅಂತ ಹೇಳಿದ್ರೆ ಏನು, ಅಲ್ಲಿ ಅಕಾಡೆಮಿಕ್ ಆಗಿ ಚಿಂತಿಸುವಂತವನು ಬೇಕು. ಅಂತಹ ಸದಸ್ಯರ ಅರ್ಹತೆಯನ್ನು ನೋಡಿಕೊಳ್ಬೇಕಾಗ್ತದೆ. ಅವನು ಎಲ್ಲೋ ಒಂದು 2 ವೇಷ ಮಾಡಿದ ಕೂಡಲೇ ಅವನು ಯಕ್ಷಗಾನ ಅಕಾಡೆಮಿಗೆ ಸದಸ್ಯ ಅಂತ ಆಗಬಾರದು. ಅವನು ಏನು ಕೆಲಸ ಮಾಡಿದ್ದಾನೆ, ಅಧ್ಯಯನಶೀಲವಾದಂತಹ ಕೆಲಸ ಏನು ಮಾಡಿದ್ದಾನೆ, ಮತ್ತು ಆ ಚಿಂತನಾ ಕ್ರಮ ಅವನದು ಹೇಗಿದೆ ಎನ್ನುವುದನ್ನು ನೋಡಿ ಅರ್ಹತೆಯ ಮೇಲೆ ಆ ಸದಸ್ಯತನವನ್ನು ಕೊಟ್ಟರೆ ಸತ್ಯ ಆಗ್ತದೆ. ಇಲ್ಲದೆ ಆಳುವ ಸರ್ಕಾರ ಯಾವುದುಂಟು, ಈಗ ಒಂದು ಸಾಂಸ್ಕೃತಿಕ ನೀತಿ ಅಂತ ಬಂದಿದೆ, ಇಲ್ಲದೆ ಆಳುವ ಸರ್ಕಾರ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ ಅಕಾಡೆಮಿ, ಮತ್ತೊಂದು ಸರ್ಕಾರ ಬಂದ ಕೂಡಲೇ ಮೊದಲನೇ ಅಕಾಡೆಮಿ ರದ್ದು. ಈಗ ಮೊದಲ ಅಕಾಡೆಮಿ ಹಾಗೆ ಆಗಿತ್ತು, ಹಿಂದಿನದು 1.5 ವರ್ಷದಲ್ಲಿ ಬಿದ್ದು ಹೋಗಿದೆ. ಎಂ ಎಲ್ ಸಾಮ್ಗರದ್ದು ಹೌದು, ಅಂತ ಸಂದರ್ಭದಲ್ಲಿ ಅವರು ಒಳ್ಳೆ ಅಕಾಡೆಮಿಕ್ ಕೆಲಸ ಮಾಡಿದ್ದಾರೆ ಎಂ ಎಲ್ ಸಾಮ್ಗರು. ಈಗ ಒಂದು ಸಾಂಸ್ಕೃತಿಕ ನೀತಿ ಬಂದಿದೆ, ಅದೀಗ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಗೊತ್ತಿಲ್ಲ. ಅದರ ಪ್ರಕಾರ ಬಹುಶಃ ಒಂದು ಅಕಾಡೆಮಿ ಒಂದು ಸಲ ಆಯ್ಕೆ ಆದರೆ 3 ವರ್ಷ ಸರ್ಕಾರ ಯಾವುದೇ ಇರಲಿ ಅವರ ಅವಧಿ 3 ವರ್ಷ ಹೋಗಬೇಕು ಅಂತ ಲೆಕ್ಕ. ಹಾಗೆ ಅದು ಅವರಿಗೆ ಬೇಕಾದಾಗೆ ಮಾಡ್ತಾರೆ, ಹೇಳಿಕೆ ಬರೋದಿಲ್ಲ. ನಾವು ತುಂಬಾ ಪ್ರೋಗ್ರಾಮ್ ಮಾಡಿದ್ದೇವೆ ಡೆಲ್ಲಿಯಲ್ಲಿ, ಆಮೇಲೆ ಗುಜರಾತ್, ಹೈದರಾಬಾದ್, ಈ ಕಡೆ ಎಲ್ಲ ಹೊರನಾಡಿನಲ್ಲಿಯೂ ಕೂಡ ಯಕ್ಷಗಾನ ಮಾಡಿದ್ದೇವೆ. ತುಂಬಾ ಪ್ರೋಗ್ರಾಮ್ ಆಗಿದೆ. ಅದೇ ಅಕಾಡೆಮಿಕ್ ಪ್ರೋಗ್ರಾಮ್ಗಳು ಆಗ್ಬೇಕು, ವಾರ್ಷಿಕ ಪ್ರೋಗ್ರಾಮ್ಗಳಾದ್ರೆ ಮಾತ್ರ ಒಂದು ಕಡೆಯಲ್ಲಿ ಕೆಲಸವೂ ಅದೇ ಅಲ್ವಾ. ಪ್ರೋಗ್ರಾಮ್ ಮಾಡೋದಿದ್ರೆ ಸಂಸ್ಕೃತಿ ಇಲಾಖೆ ಅಲ್ವಾ, ಹಣ ತಗೊಳ್ಬಹುದು ಮಾಡಬಹುದು ಉತ್ಸವಗಳು ಎಷ್ಟು ಬೇಕಿದ್ರು. ಅಕಾಡೆಮಿಯ ಉದ್ದೇಶ ಏನು, ಅಕಾಡೆಮಿಕ್ ಕಾರ್ಯಕ್ರಮಗಳನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಆದರೂ ಹೊಸ ಅಕಾಡೆಮಿ ಅಲ್ಲ ಅದರಲ್ಲೂ ಅದನ್ನು ಮಾಡಲಿ ಅಂತ ಹಾರೈಸ್ತೇನೆ ನಾನು. ಹಾಗೆ ಒಂದು ಕಡೆಯಲ್ಲಿ ಸರ್ಕಾರದಿಂದ ಎಲ್ಲೋ ಒಂದು ಕಡೆ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದೆಯಾ ಅಂತ ಯಕ್ಷಗಾನಕ್ಕೆ. ಬಹಳ ಇತರ ಒಂದು ನಾವು ಇದಕ್ಕೆ ಹೋಲಿಸ್ಕೊಂಡ್ರೆ ಒಂದು ಕಡೆ ಯಕ್ಷಗಾನಕ್ಕೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆಯಾ? ಖಂಡಿತ ಕಡಿಮೆ ಆಗ್ತಾ ಇದೆ, ಮುಖ್ಯವಾಗಿ ಅನುದಾನ ಕಡಿಮೆ ಆಗಿದೆ ನಮಗೆ. ಎರಡೂ ಕೂಡ ಒಟ್ಟಿಗೆ ಇರುವಾಗ, ಯಕ್ಷಗಾನ ಬಯಲಾಟಗಳು ಒಟ್ಟಿಗೆ ಇರುವಾಗಲೇ 1 ಕೋಟಿ ಸಿಗ್ತಾ ಇತ್ತು. ಕಡಿಮೆಯಲ್ಲಿ 1 ವರ್ಷಕ್ಕೆ 4-5 ಕೋಟಿ ರೂಪಾಯಿ ಬೇಕು ಯಕ್ಷಗಾನದ ಸುಧಾರಣೆಗೆ ನಮಗೆ, ಇದ್ದಿದ್ರೆ ಆಗೋದಿಲ್ಲ. ಅದೇ ಜಾನಪದಕ್ಕೆ 3.5 ಕೋಟಿ ಅನುದಾನ ಕೊಡ್ತಾರೆ ಅವರು. ಇನ್ನೊಂದು ಸಮಸ್ಯೆ ಏನು ಅಂದರೆ, ನಮಗೆ ಪ್ರತ್ಯೇಕವಾಗಿ ಬೇರೆ ವಿಶೇಷ ಅನುದಾನಗಳನ್ನು ಕೊಡಲಿಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ಪ್ರಕಾರಗಳೆಲ್ಲ ಇದೆಯಲ್ಲ ತುಂಬ. ಈಗ ಆಚೆ ಬಯಲಾಟವನ್ನು ತಗೊಂಡ್ರೆ ತುಂಬ ಪ್ರಕಾರಗಳಿದೆ ಅದರಲ್ಲಿ, ಶ್ರೀಕೃಷ್ಣ ಪಾರಿಜಾತ, ಸಣ್ಣ ಆಟ, ದೊಡ್ಡ ಆಟ, ಆಮೇಲೆ ಕೇಳಿಕೆ, ಆಮೇಲೆ ತೊಗಲು ಬೊಂಬೆ ಆಟ, ಇದೆಲ್ಲ ತುಂಬ ಪ್ರಕಾರಗಳಿವೆ ಅಲ್ಲಿ. ಆಮೇಲೆ ಅಂದರೆ ಸಾಂಸ್ಕೃತಿಕ ನೀತಿ ಎಂಬುದು ಇಡೀ ಕರ್ನಾಟಕಕ್ಕೆ ಒಂದೇ ಆಗಿರುತ್ತೆ ಅಲ್ವಾ. ಆಗ ನಮಗೆ ಯಕ್ಷಗಾನಕ್ಕೆ ಒಂದು ಸ್ಪೆಷಲ್ ಏನಾದರೂ ಮಾಡ್ತಿದ್ರೆ ಒಳ್ಳೆಯದಿತ್ತು. ಇಲ್ಲಿಗಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಈಗ ಇದರ ಬೆಳವಣಿಗೆಗೆ ಅಂದರೆ ತುಂಬ ಮುಂದುವರೆದಿದ್ದೇವೆ ನಾವು, ಇನ್ನೂ ಆಗಬೇಕಾದ ಕೆಲಸಗಳು ತುಂಬ ಉಂಟು ಅದಕ್ಕೋಸ್ಕರವಾಗಿ. ಓಕೆ, ಒಂದು ಕಡೆಯಲ್ಲಿ ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಪ್ರೋತ್ಸಾಹಗಳೆಲ್ಲ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಪ್ರೋತ್ಸಾಹಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳನ್ನು ಮಾಡಿದಾರೆ ಕಲಾವಿದರಾಗಿರ್ಬೋದು ಅಥವಾ ಯಕ್ಷಗಾನ ಮಂಡಳಿಗಳಾಗಿರ್ಬೋದು? ಅಲ್ಲ, ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಅಕಾಡೆಮಿ ಬೇರೆ ಆಗಬೇಕು ಅಂತ ಒಂದು ಪ್ರಯತ್ನ ನಡೆಯಿತು, ಫಲ ಅದು. ಮಾಸಾಶನ ಕೊಡಬೇಕು ಅಂತೇಳಿ ನಾವು ತುಂಬಾ ಮಂದಿಗಳನ್ನಲ್ಲಿ ರೆಕಮೆಂಡ್ ಮಾಡಿದ್ದೇವೆ, ಯಾರಿಗೆ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಇನ್ನೂ ಆಯ್ಕೆ ಆಗಿಲ್ಲ. ಈಗ ನೋಡಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಇದೆ, ಅದರ ಅಡಿಯಲ್ಲಿ ಎಲ್ಲ ಸಾಂಸ್ಕೃತಿಕ ವಿಚಾರಗಳು ಬರ್ತವೆ. ಅದು ಬಂದಾಗ ಈ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಾವು ಹೋಗಿ ನೋಡಿದ್ರೆ ಇತರ ಕಲಾ ಪ್ರಕಾರಗಳಿಗೆ ಸಿಗುವಷ್ಟು ಪ್ರೋತ್ಸಾಹ ಧನ ಆಗಲಿ, ಯಕ್ಷಗಾನಕ್ಕೆ ವ್ಯವಸ್ಥೆಗಳಾಗಲಿ ಬರ್ತಾ ಇಲ್ಲ.
ಬರ್ತಾ ಇಲ್ಲ ಯಾಕೆ ಅಂತ ಕೇಳಿದರೆ, ಹಕ್ಕೊತ್ತಾಯವನ್ನು ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ, ಮತ್ತು ನಮ್ಮ ಧ್ವನಿಯಾಗಿ ಅಲ್ಲಿ ಅದನ್ನು ಸ್ಥಾಪಿಸುವಂತವರು ಇಲ್ಲ. ಈ ಭಾಗದಲ್ಲಿ ನಾವು ಹೋರಾಟಗಳನ್ನು ನೋಡ್ತೇವೆ, ಒಂದು ವಿಷಯದ ಬಗ್ಗೆ ನಾವು ಧ್ವನಿ ಎತ್ತಿದಾಗ ಮಾತ್ರ ಒಂದು ಸರ್ಕಾರದ ಮನ ಮುಟ್ಟುವಂತ ಪ್ರಯತ್ನ ಆಗುತ್ತೆ. ಸರ್ಕಾರನೇ ಇಂತಹ ಒಂದು ಬೇಕಾದಂತಹ ಪ್ರೋತ್ಸಾಹ ಕೊಡುತ್ತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಲಿ ಸಾಧ್ಯ ಇಲ್ಲ. ಹೋರಾಟಗಳು ಒಂದು ಪ್ರೋತ್ಸಾಹ ಬೇಕು ಅನ್ನುವಂತ ನಮ್ಮ ಬೇಡಿಕೆ ಇದ್ದಾಗ ಮಾತ್ರ ಒಂದು ಕಡೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೋ ಒಂದು ಕಡೆ ಯಕ್ಷಗಾನದಲ್ಲಿ ಆ ರೀತಿ ಇಲ್ಲ, ಆ ನಿಟ್ಟಿನಲ್ಲಿ ಸರ್ಕಾರದ ಪ್ರೋತ್ಸಾಹಗಳು ಕೂಡ ಕಡಿಮೆ ಆಗುತ್ತೆ. ಇಲ್ಲಿಯ ಜನಪ್ರತಿನಿಧಿಗಳು ಈಗ MLA ಆಗಬಹುದು, ನಮ್ಮವರು ಮಂತ್ರಿಗಳು, ನಮ್ಮ ಸರ್ಕಾರದ ವ್ಯವಸ್ಥೆಗಳೇ ಆಗಿದೆ ಈ ನಿಟ್ಟಿನಲ್ಲಿ. ಅದಕ್ಕೆ ಬೇಕು ಅಥವಾ ನಮ್ಮದೊಂದು ಕಲೆ, ಆ ಕಲೆಗೆ ನಾವು ಪ್ರೋತ್ಸಾಹ ನೀಡಬೇಕು ಅನ್ನುವಂಥದ್ದು ಯಾವ ಸರ್ಕಾರದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಇವತ್ತಿನ ರಾಜಕೀಯದ ವಿಷಯದಲ್ಲಿ ಕಲೆ, ಸಂಸ್ಕೃತಿ, ಶಿಕ್ಷಣ ಇದೆಲ್ಲ ಸೆಕೆಂಡರಿ ಆಗಿ ಹೋಗಿದೆ. ಹೌದು, ಯಾಕಂದ್ರೆ ನಾವು ಕಂಬಳವನ್ನ ತೆಗೆದುಕೊಂಡ್ರೆ ನಮ್ಮ ಕರಾವಳಿಯ ಒಂದು ಒಂದು ಕ್ರೀಡೆ ಅದು. ಆ ಕ್ರೀಡೆಗೆ ಇದೀಗ ಸಾಕಷ್ಟು ಹೋರಾಟಗಳಾಯ್ತು, ಹೋರಾಟಗಳಾದ ಫಲ ಇದೀಗ ಸಿಗುತ್ತೆ ಅನ್ನುವಂತ ಒಂದು ಕಡೆ ಕೇಳಿ ಬರ್ತಾ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗುತ್ತದೆ ಎನ್ನುವುದಕ್ಕೂ ಈಗಲೂ ಕೂಡ ನಮ್ಗೆ ಒಂದು ರೀತಿಯ ಒಂದು ಗೊಂದಲ ಇದೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಇಲ್ಲಿ ಯಕ್ಷಗಾನಕ್ಕೂ ಕೂಡ ಪ್ರೋತ್ಸಾಹ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಅವರಿಗೆ ಮನ ಮುಟ್ಟುವಂತಹ ಪ್ರಯತ್ನ ಆದ್ರೆ ಯಕ್ಷಗಾನಕ್ಕೂ ಕೂಡ ಸಿಗಬಹುದಾ ಅಂತ ಮುಂದಿನ ದಿನಗಳಲ್ಲಿ. ಈಗ ಸ್ವಲ್ಪ ಜಾತೀಯತೆ, ಗುಂಪುಗಾರಿಕೆಗಳು ಇದೆಲ್ಲ ಉಂಟು ಯಕ್ಷಗಾನದಲ್ಲಿ ಉಂಟು. ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುದಿಲ್ಲ, ಆದ್ರೆ ಉಂಟು. ಯಾಕಂದ್ರೆ ಇತರ ಕಲೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ಯಕ್ಷಗಾನದಲ್ಲಿ ಯಾರು ಕೂಡ ಗೊತ್ತಾಗುದಿಲ್ಲ ಅನ್ನುವಂಥದ್ದು. ಗೊತ್ತಾಗ್ತದೆ, ಬುದ್ಧಿ ಸ್ವಲ್ಪ ಯೋಚನೆ ಮಾಡಿದ್ರೆ ನೋಡಿದ್ರೆ ಗೊತ್ತಾಗ್ತದೆ, ಗೊತ್ತಾಗುದಿಲ್ಲ ಅಂತ ಎಣಿಸುವುದು ಅವರು. ಆದ್ರೆ ಉಂಟು, ಅದಂತದ್ದು ಎಲ್ಲ ಉಂಟು. ಸ್ವಲ್ಪ ಕಷ್ಟ ಉಂಟು. ಕಲೆಯನ್ನು ಕಲೆಗಾಗಿ ಬೆಳೆಸುವಂತದ್ದಾಗಬೇಕು. ವ್ಯಕ್ತಿ ಕೇಂದ್ರಿತವಾಗಿ ಒಂದು ಕಲೆ ಆಗಿಬಿಟ್ರೆ ಅದು ಅದರ ಹಿಂದೆ ಹೋಗ್ತದೆ. ಹಾಗಾಗಿ ಕಲೆ ಹಿಂದೆ ಉಳಿಯುತ್ತದೆ, ವ್ಯಕ್ತಿ ಮುಂದೆ ಹೋಗ್ತಾನೆ, ಅಂತದಾಗಬಾರದು. ಈಗ ಕರಾವಳಿಯಲ್ಲಿ ಕೂಡ ಉಳಿಬೇಕು ಅಲ್ವಾ? ಈಗ ಕರಾವಳಿಯಲ್ಲಿ ಇವತ್ತು ಕರಾವಳಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಊಟ ಈ ಅಗರಿ ಭಾಗವತರ ಕಾಲದಲ್ಲಿ ಅಲ್ಲಿವರೆಗೆ ಬರೀ ಹುಡಿ, ಅವಲಕ್ಕಿ ಮತ್ತೆ ಕಣ್ಣ ಕಾಪಿ ಅಂತ ಚಾ ಅಂತ ಹೇಳ್ತೇವೆ ನೋಡಿ, ಹಾಲು ಹಾಕೋದು. ಅದಕ್ಕೆ ಹೋಗಿ 8-10 miles ದೂರ ಹೋಗಿ ಎಲ್ಲ ಪದ್ಯ ಹೇಳಿದ್ದಿರ್ಬೋದು ಅವರು. ವೇಷಧಾರಿಗಳು ಹಾಗೆ ಹೋಗಿ ವೇಷ ಮಾಡಿ ಬಂದದ್ದಿರ್ಬೋದು. ಅಷ್ಟು ಕಷ್ಟದಲ್ಲಿ ಉಳಿಸಿದ ಕಲೆ ಇದು. ಅಟ್ ಲೀಸ್ಟ್ ಉಳಿಸಬೇಕಲ್ವಾ ನಾವು? ಅಷ್ಟು ಪ್ರಯಾಸ ಮುಂದಿನ ಪೀಳಿಗೆಗೆ ಒಂದು ಯಕ್ಷಗಾನ ಅಂದ್ರೆ ಏನು ಅನ್ನುವಂಥದ್ದು ಕೂಡ ಅಟ್ ಲೀಸ್ಟ್ ಅವರಿಗೆ ಮನವರಿಕೆ ಆಗುವಂತ ರೀತಿಯಲ್ಲಿ ಕೂಡ ಆಗ್ಬೇಕು. ಈಗಾಗಲೇ ಭಾಸ್ಕರ್ ಅವರು ಹೇಳಿದ್ರು, ದಾಖಲೆಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅಂತ. ವೃತ್ತಿ ಕಲಾವಿದರು ಕೆಟ್ಟರೆ ಹವ್ಯಾಸಿ ಕಲಾವಿದರು ಕೆಡ್ತಾರೆ. ನಾವೀಗ ಆಟ ನೋಡ್ತಾ ಇರ್ತೇನೆ, ವೃತ್ತಿಪರರದ್ದನ್ನೇ ಅವರು ಅನುಕರಣೆ ಮಾಡ್ತಾ ಇರ್ತಾರೆ. ಹೌದು, ಆದ ಕಾರಣ ವೃತ್ತಿ ರಂಗಭೂಮಿ ಅವತ್ತು ಗಟ್ಟಿ ಇರಬೇಕು. ಅದಕ್ಕೊಂದು ವ್ಯವಸ್ಥೆ ಆಗ್ಲೇಬೇಕು. ಈಗ ನಾಳಿನ ಜನ ಇದೇ ಯಕ್ಷಗಾನ ಅಂತ ಸಾಕಷ್ಟು ಪೂರ್ವ ತಾಲೀಮಿನಿಂದಲೇ ರಂಗಕ್ಕೆ ಬರಬೇಕು. ಒಬ್ಬ ಒಂದು ಪ್ರವೇಶ ಮತ್ತೊಂದು ಪದಕ್ಕೆ ಕುಳಿತ ಕೂಡಲೇ ಅವ ವೇಷಧಾರಿ ಆಗ್ತಾನೆ ಅಂತ ಇದ್ರೆ ಅವನಲ್ಲಿ ಮತ್ತೆ ಬೆಳವಣಿಗೆ ಇಲ್ಲ. ಹಾಗಾಗಿ ಪೂರ್ತಿ ರಂಗ ತರಬೇತಿ ಪಡೆದುಕೊಂಡೆ. ಹಿಂದೆ ಎಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಬಾಲಗೋಪಾಲ ಮಾಡಿ, ವಿದೂಷಕನ ಪಾತ್ರ ಮಾಡಿ, ಅದೆಲ್ಲವನ್ನು ಮಾಡಿ ಹಂತ ಹಂತವಾಗಿ ಬಂದು ದೊಡ್ಡ ವೇಷಧಾರಿ ಆದವರಿದ್ದಾರೆ. ದೊಡ್ಡ ಕಲಾವಿದರ ಕೈಚೀಲ ಹಿಡ್ಕೊಂಡು ಹೋಗಿ ಅವರ ಸೇವೆ ಮಾಡಿ ಇವತ್ತು ಅವರದನ್ನೆಲ್ಲ ಕಲ್ತುಕೊಂಡು ದೊಡ್ಡ ಕಲಾವಿದರಾದವರಿದ್ದಾರೆ. ಇವತ್ತೇನಾಗಿದೆ ಅಂತ ಹೇಳ್ತೀವಿ, ಎಲ್ಲೋ ಒಂದು ಯಾರಲ್ಲೋ ಒಂದು ಎರಡು ಕಲ್ತು ಬಂದ ಕೂಡಲೇ ಅವ ವೇಷಧಾರಿ, ಆಮೇಲೆ ಅವರಿಗೆ ಬಂದ ಕೂಡಲೇ ದೊಡ್ಡ ವೇಷವೇ ಕೊಡಬೇಕು. ಈ ರೀತಿ ಒಂದು ಕಡೆ ಭಾಸ್ಕರ್ರೈಕೊಳ್ಳಿಯವರೇ, ಹಾಗೆ ತಾರಾನಾಥ್ ವರ್ತಳಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಎಸ್, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಒಂದು ಕಡೆಯಲ್ಲಿ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂಥ ಅಕಾಡೆಮಿ ಬೇಕು ಅನ್ನುವಂಥ ಕೂಗು ಸಾಕಷ್ಟು ವರ್ಷಗಳಿಂದ ಕೂಗಿ ಹೇಳಿ ಬರ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಪ್ರಯತ್ನಗಳಾಗ್ತಾ ಇತ್ತು, ಬಟ್ ಇದೀಗ ಅದಕ್ಕೀಗ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಒಂದು ಕಡೆಯಲ್ಲಿ ದಟ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಕಡೆಯಲ್ಲಿ ಸಂತಸ ವ್ಯಕ್ತ ಆಗ್ತಾ ಇರುವಂಥದ್ದು. ಆದರೂ ಕೂಡ ಪ್ರತ್ಯೇಕವಾದಂಥ ಅಕಾಡೆಮಿ ಆದರೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆಯಲ್ಲಿ ಸರ್ಕಾರದ ಒಂದು ಸೌಲಭ್ಯಗಳು ಕೂಡ ಬಹಳ ಮುಖ್ಯವಾಗಿ ಯಕ್ಷಗಾನಕ್ಕೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲೋ ಒಂದು ಕಡೆ ಸರ್ಕಾರದ ಸೌಲಭ್ಯಗಳು ಕೂಡ ಕಡಿಮೆ ಆಗ್ತಿದೆಯೇನೋ ಯಕ್ಷಗಾನಕ್ಕೆ ಅನ್ನುವಂತಹ ಒಂದು ಮಾತುಗಳು ಕೂಡ ಒಂದು ಕಡೆ ವ್ಯಕ್ತ ಆಗುತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ಕರಾವಳಿಯ ಒಂದು ಕಲೆಯನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕು ಅನ್ನುವಂಥದ್ದು. ಎಸ್, ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.